रूपा परमा ज्योतिरूपा सनातनी सर्वविद्यादिदेवी या तस्यै नमो नमः अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम् स्वस्त्यस्तु सतां हरिः ओ ವಿದ್ಯೆಯ ವಿಂದತೆ ಅಮೃತ ಯಯ ವಿದ್ಯೆಯ ಯಾವ ವಿದ್ಯೆಯಿಂದ ಅಮೃತ ದೊರಕುತ್ತೋ ಅದನ್ನ ವಿದ್ಯೆ ಅಂತ ಕರೀತಾರೆ ಅಂದ್ರೆ ಯಾವಾಗ್ಲೂ ಕೂಡ ವಿದ್ಯೆ ಎನ್ನುವುದರ ಮೂಲ ಲಕ್ಷಣ ಏನು ಅಂತಂದ್ರೆ ಅದು ಶಾಸ್ತ್ರೀಯವಾದ ಚಿಂತನೆಗಳನ್ನ ತಿಳಿಲಿಕ್ಕೆ ಬೇಕಾದಂತಹ ಅಂತರಂಗದ ಶಕ್ತಿಯನ್ನು ನಮಗೆ ಕೊಡುತ್ತೆ ಅಂತ ಮೊದಲು ಈ ಅಂಶದಲ್ಲಿ ನಮಗೆ ಗೊತ್ತಿರ್ಬೇಕಾದದ್ದು ಏನು ಅಂತಂದ್ರೆ ಮುಖ್ಯವಾಗಿ ಅಹ್ ಅಕ್ಷರಮಾಲೆ ಸ್ವಲ್ಪ ನಮಗೆ ಮೊದಲು ಅಭ್ಯಾಸ ಆಗ್ಬೇಕು ಆ ದೃಷ್ಟಿಯಿಂದ ನಿಮಗೆ ಅಲ್ಲಿ ಮೊದಲ ಪಾಠದ ಪುಸ್ತಕ ನಿಮ್ಮ ಕೈಯಲ್ಲಿದೆ ಅಂತ ಅನ್ಕೋತೇನೆ ಬಾಲಾದರ್ಶ ಅನ್ನುವ ಪುಸ್ತಕ ಅದರ ಫಸ್ಟ್ ಪೇಜ್ ಅಂದ್ರೆ ಶ್ರೀರಾಮ ಜಯಂ ಅಂತ ಅಲ್ಲಿ ಶುರುವಾಗಿದೆ ಸಂಸ್ಕೃತ ಬಾಲಾದರ್ಶ ಅಂತ ಕಾಣಿಸ್ತಿದ್ಯಾ ಇದರಲ್ಲಿ ನಿಮಗೆ ಅಕ್ಷರ ಮಾಲೆ ಇದೆ ನಾನು ಅಕ್ಷರದ ಮಾಲೆ ಚೂರು ಯಾಕೆ ಪರಿಚಯಿಸ್ತಾ ಇದ್ದೇನೆ ಅಂದ್ರೆ ಬರವಣಿಗೆಯೂ ಕೂಡ ಒಂದು ಅಂಶದಲ್ಲಿ ಮುಖ್ಯ ಅದರಿಂದಾಗಿ ಬರೆಯುವಾಗ್ಲೂ ನಮಗೆ ಸರಿಯಾದ ರೀತಿಯ ಜ್ಞಾನ ಇದ್ರೆ ಮಾತ್ರ ಆವಾಗ ಭಾಷೆಯ ಪೂ ಪೂರ್ಣ ಮುಖವನ್ನು ನಾವು ಅನುಸಂಧಾನ ಮಾಡ್ಲಿಕ್ಕೆ ಆಗತ್ತೆ ಅನ್ನುವ ದೃಷ್ಟಿಯಿಂದ ನೀವು ನಿಮ್ಮನ್ನ ಕೈಯಲ್ಲಿ ಹಿಡಿದು ಬರ್ಸ್ಲಿಕ್ಕೆ ಆಗಲ್ಲ ಅಂದ್ರೆ ಗೊತ್ತಿಲ್ಲದವ್ರಿಗೆ ಕೆಲವರಿಗೆ ಅಭ್ಯಾಸ ಇದೆ ಹಿಂದಿ ಗೊತ್ತಿದ್ದವರಿಗಂತೂ ಸುಲಭ ಏನು ವ್ಯತ್ಯಾಸ ಇಲ್ಲ ಬಹಳ ಸಹಜವಾಗಿಯೇ ಅಭ್ಯಾಸ ಆಗತ್ತೆ ಅದನ್ನು ಬರೆಯುವಾಗ ಬರೆಯುವುದಕ್ಕೂ ಒಂದು ಕ್ರಮ ಇದೆ ಅನ್ನೋ ದೃಷ್ಟಿಯಿಂದ ಆ ಅಂತ ಬರೆಯುವಾಗ ಆ ಮೂರು ಅನ್ನೋ ತರದ್ ಬರೆದು ಅದ್ರ ಗೆರೆ ಕೊಟ್ಟು ತಕ್ಷಣ ಕೊಟ್ಟು ಒಂದು ತಲಕಟ್ಟು ಈ ತಲಕಟ್ಟು ಅನ್ನೋದು ಅಕ್ಷರದ ಪ್ರಧಾನ ಭಾಗ ಅಲ್ಲ ಪ್ರಧಾನ ಭಾಗ ಈ ರೇಖೆ ಈ ಅಕ್ಷರಗಳಿಗೆ ರೇಖೋಪ ರೇಖ ವಿನ್ಯಾಸ ಅಂತ ಈ ಅಕ್ಷರಗಳ ಉಚ್ಚಾರಣೆಯನ್ನ ಅಥವಾ ರೂಪವನ್ನು ನಾವು ಗಮನಿಸುವಾಗ ಈಗ

ಇದು ಅ ಇದನ್ನು ಓದುವಾಗ್ಲೂ ಅ ಅಂತಾನೆ ಏ ಅಂತ ಬರ್ದು ಆ ಅಂತ ಓದ್ಲಿಕ್ಕಿಲ್ಲ ಎರಡನೇದಲ್ಲಿ ಹಾಗೆ ಮುಂದೆ ನೋಡಿ ಇದು ಆ ಆ ಅಂತಾನೆ ಓದುದು ಅದು ಇಂಗ್ಲಿಷ್ ನಲ್ಲಿ ಅದಕ್ಕೊಂದು ಅಕ್ಷರದ ಚಿಹ್ನೆ ಕೊಟ್ಟಿದ್ದಾರೆ ಡಯಾಕ್ರೆಟಿಕಲ್ ಹಾಕಿ ಆ ಅಂತಂದ್ರೆ ಅದರ ಮೇಲೆ ಒಂದು ಎ ಬರೆದ ಮೇಲೆ ಅಂದ್ರೆ ನಾವು ಬರೆಯುವಾಗ ಅಕಸ್ಮಾತ್ ಇಂಗ್ಲಿಷ್ ಅಲ್ಲೇ ಬರೆಯುವಾಗ ಸಂಸ್ಕೃತದ ಹೆಸರನ್ನ ಬರೀತೇವೆ ಅಂತಂದ್ರೆ ನಾವು ಯಾಕೆ ಇಷ್ಟು ಗಮನ ಕೊಡಬೇಕು ಅಂದ್ರೆ ಉಚ್ಚಾರಣೆ ತಪ್ಪಾಯ್ತು ಅಂತಂದ್ರೆ ಅದರ ಅಭಿಪ್ರಾಯವೇ ಬೇರೆ ಆಗತ್ತೆ ರಮ ಅನ್ನೋದಕ್ಕೂ ರಾಮ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಈ ಮೇಲೆ ಗೆರೆ ಕೊಡೋದು ಒಂದು ಕೇವಲ ವ್ಯವಸ್ಥೆಯ ದೃಷ್ಟಿಯಿಂದ ಅಷ್ಟೇ ಕೆಳಗಿನ ಈ ಅಕ್ಷರ ಅನ್ನೋದು ಪ್ರಧಾನ ಈ ಈ ಅನ್ನೋದು ಈ ಅಂಶ ಪ್ರಧಾನ ಇದರ ನಂತರ ಮುಂದೆ ಈ ಇಲ್ಲಿ ಮೇಲೆ ಇದಕ್ಕೊಂದು ಕೊಂಬು ಕೊಟ್ಟು ಬರೆದ್ರೆ ಈ ಅಂತ ಆಗುತ್ತೆ ನಾನು ಬರೆಯುವ ಕ್ರಮವನ್ನ ಗಮನಿಸಿ ಅದು ಕೂಡ ಮುಖ್ಯ ಕೆಲವೊಮ್ಮೆ ಹೀಗೆ ಬರ್ದು ಕೆಲವರೆಲ್ಲ ಹೀಗೆ ಏನೇನೋ ಮಾಡ್ತಾರೆ ಅಂದ್ರೆ ಈ ಅಕ್ಷರ ಅಂತಲ್ಲ ಈಗ ಉ ನೆಕ್ಸ್ಟ್ ಬರೆಯುವಾಗ ಕೆಲವರು ಹೀಗ್ ಬರೀತಾರೆ ಸುಲಭ ಆಗತ್ತೆ ಅಂತ ಆದ್ರೆ ಬರೆಯುವ ಕ್ರಮದಲ್ಲಿ ಉ ಮೇಲೆ ತಲೆಕಟ್ಟ ಆಮೇಲೆನೆ ಕೊಡುವಂಥದ್ದು ಹೂ ಆಮೇಲೆ ಇದಕ್ಕೇನೆ ದೀರ್ಘ ಕೊಟ್ರೆ ಹೂ ಅಂತ ಆಗತ್ತೆ ಇದು ಊಕಾರ ಇನ್ನು ರ ಒಂಚೂರು ನಿಮ್ಗೆ ಬರೆಯುವ ಕ್ರಮ ಗೊತ್ತಾಗ್ಬೇಕಾಗತ್ತೆ ಈಗ ಇದು ಮೊದಲನೇ ಸ್ಟೆಪ್ಪು ಇದು ಎರಡನೇ ಸ್ಟೆಪ್ಪು ಇದು ಮೂರನೇ ಸ್ಟೆಪ್ಪು ಇದು ಅದರ ಮೇಲೆ ತಲೆಕಟ್ಟು ಇದು ರಿ ಆಗುತ್ತೆ ನೀವು ಸರಿಯಾಗಿ ಗಮನಿಸಿದ್ರೆ ಇಲ್ಲಿ ಆ ಇದು ರಾಧು ರ ಅಂದ್ರೆ ವೇಪ ಬರೆಯುವಾಗ ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಇದು ರಾಧತ್ತು ಇಲ್ಲಿಗೆ ಅಕಾರವನ್ನ ಸೇರಿಸ್ಕೊಳ್ತಾ ಇಷ್ಟು ಅಂದ್ರೆ ಇನ್ನೊಂದು ಹೀಗೆ ಬರ್ದಿಲ್ಲ ಅಂದ್ರೆ ಬರ್ದ್ರೆ ಅದು ಆ ಕಾಣುತ್ತೆ ಅದು ಆ ಮತ್ತೆ ರು ಅಂದ್ರೆ ರು ಅಂದ್ರೆ ಅಕಾರದ ಇನ್ನೊಂದು ಆಕಾರ ಇದೆ ಈಗ ಸದ್ಯಕ್ಕೆ ಋ ಮಾತ್ರ ತಿಳ್ಕೊಳ್ಳಿ ಇದರ ಮೇಲೆ ಏನು ವಿಷಯ ಇದೆ ನಾನು ಅದನ್ನ ಮುಂದೆ ಪಾಠದಲ್ಲಿ ಬಂದಾಗ ಯಾವತ್ತಾದ್ರೂ ಹೇಳ್ತೇನೆ ಈಗಂತೂ ಇಷ್ಟು ತಿಳ್ಕೊಳ್ಳಿ ಇದನ್ನ ಬರೆಯುವಾಗ ಮೊದ್ಲು ಹೀಗೆ ಹಾಕಿ ಆಮೇಲೆ ಪಕ್ಕದಲ್ಲಿ ಒಂದು ಕೊಟ್ಟು ಹೀಗ್ ಬರದು ಹೀಗ ಬರ್ದ್ರೆ ಋ ಇದೇ ದೀರ್ಘವಾದಾಗ ಇಷ್ಟು ಬರೆದ್ರೆ ಬರ್ದ್ರೆ ಅಂತ ಆಗತ್ತೆ ಇನ್ನು ಸ್ವಲ್ಪ ಬರಿತೇನೆ ಹೀಗೆ ಕೊಟ್ಟು ಈಗ್ ಬರೀತಾರೆ ಕೆಲವರು ಅದನ್ನೇ ಈಗ್ ಬರೆದು ಬರೆಯುವುದು ಇದೆ ಆದ್ರೆ ಇದು ಇದಕ್ಕಿಂತ ಹೆಚ್ಚು ಸ್ಪಷ್ಟವಾದದ್ದು ಯಾವುದು ಅಂದ್ರೆ ಹೀಗ್ ಬರೆಯುವುದೇ ಸರಿ ಹೀಗ್ ಬರೆದ್ರೆ ದೀರ್ಘ ಆಗತ್ತೆ ಋ ಇನ್ನೊಂದು ಅಕ್ಷರ ಸಂಸ್ಕೃತದಲ್ಲಿದೆ ಅದು ಈಗ್ ಬರೀತಾರೆ ಆದ್ರೆ ಇದು ಋ ಆಗತ್ತೆ ಅದಲ್ ಋ ಅಲ್ಲ ನಮ್ಗೆ ಬರಿಬೇಕಾದದ್ದು ಹೀಗೆ ಆ ಎಲ್ಲರಿಗೂ ಕಾಣಿಸ್ತಿದ್ಯಾ ಅಂತ ಒಂದು ಮಾತು ಕೇಳ್ಬೇಕಲ್ಲ ನಾನ್ ಬರ್ದಿದ್ದು ಕಾಣಿಸ್ತಿದೆ ಎಲ್ರಿಗೂ ಅದು ಹಾ ನಿಮ್ಗೆ ಒಂದು ನೆನಪಿರ್ಬೇಕೇನು ಅಂದ್ರೆ ಸಂಸ್ಕೃತದಲ್ಲಿ ಆ ರು ಅಂತ ಒಂದು ಅಕ್ಷರವನ್ನ ಹಾಗೆ ಕಾಣುತ್ತೆ ಅದು ಉಚ್ಚಾರಣೆಯಲ್ಲಿ ಋ ಅಲ್ಲ ಲ ಹೀಗೆ ಅದ್ ಬರೆಯುವಾಗ ಎಲ್ರು ಹೀಗ್ ಬರ್ದಿಂದ ಅದನ್ನು ಓದಿದ್ ನಾವೆಲ್ಲರು ಅಂತ ಓದ್ತೇವೆ ನಿಮ್ಗೆ ಈಗ ಟೆಕ್ಸ್ಟರ್ ಹಾಗೆ ಇದೆ ಅದ್ ಬರೆಯುವಾಗ ಅಕ್ಷರ ಹೀಗ್ ಬರ್ದ ಕಾಣತ್ತೆ ಅದು ಉದ್ದೇಶ ಇದ್ದಿದ್ದಲ್ಲಿ ಲ ಅನ್ನೋದನ್ನೇ ಹೇಳಲಿಕ್ಕೆ ಆದ್ರೆ ಅದನ್ನು ಬರ್ದ ಕ್ರಮದಲ್ಲಿ ಹಾಗಿದೆ ಅಷ್ಟೆ ಅದನ್ನ ಇಷ್ಟೇ ಬರೆದ್ರೆ ಸಾಕು ದೀರ್ಘ ಬಿಟ್ರೆ ಮುದೋ ಇದು ಲ ಇಲ್ಲಿ ಒಂದು ಒಂದ್ ಅಂಶ ನಿಮ್ಗೆ ಗೊತ್ತಿರಬೇಕಾದದ್ದು ಏನು ಅಂದ್ರೆ ಮೊದಲೇ ನಾವು ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು ಈ ವಿಷಯದಲ್ಲಿ ಎ ಅದಕ್ಕೆ ಹ್ರಸ್ವ ಅಕ್ಷರ ಇಲ್ಲ ಇಷ್ಟೇ ಹ್ರಸ್ವ ಅಕ್ಷರ ಇಲ್ಲ ಅಂದ್ರೆ ನಾವು ಕನ್ನಡದಲ್ಲಿ ಕೆ ಕೆ ಅಂತ ಎರಡು ಹೇಳ್ತೇವೆ ಎ ಎ ಅಂತ ಎರಡು ಹೇಳ್ತೇವೆ ಆ ಎರಡೂ ಅಕ್ಷರಗಳಲ್ಲಿ ಕನ್ನಡಕ್ಕೆ ಸರಿ ಆದ್ರೆ ಸಂಸ್ಕೃತದಲ್ಲಿ ಕೇದಾರನಾಥ ಅಂತಿದೆ ಹೊರತು ಕೇದಾರನಾಥ ಅಂತ ಇಲ್ಲ ಸಂಸ್ಕೃತದಲ್ಲಿ ಅಕ್ಷರದ ಶಬ್ದವೇ ಇಲ್ಲ ನಾವೆಲ್ಲ ವೆಂಕ ವೆಂಕಟೇಶ ಅಂತ ಹೇಳ್ತೇವಲ್ಲ ಅದು ವಸ್ತುತಃ ವೆಂಕಟೇಶ ಅಲ್ಲ ವೆಂಕಟೇಶ ನಿಜವಾಗಿ ನಾವೆಲ್ಲ ಹೇಳ್ಬೇಕಾದ್ದು ಆದ್ರೆ ನಾವು ವೆಂಕಟೇಶ ಅಂತ ಹೇಳ್ತೇವೆ ಅದರಿಂದಾಗಿ ಹ್ರಸ್ವ ಅಕ್ಷರ ಸಂಸ್ಕೃತ ಅದರಿಂದಾಗಿ ನೀವು ಗಮನಿಸಿ ಎ ಅಂದ್ರೆ ಎ ಆದ್ಮೇಲೆ ನೇರವಾಗಿ ಐ ಬರುತ್ತೆ ಈ ಐ ಅನ್ನೋದು ಮೇಲೆ ಒಂದು ಗೆರೆ ಕೊಟ್ಟರೆ ಮುಗಿದೋಯ್ತು ನಮಗೆ ಇದು ಆ ಸ್ವರಾಕ್ಷರದಲ್ಲೂ ವ್ಯಂಜನಾಕ್ಷರದಲ್ಲೂ ವ್ಯತ್ಯಾಸ ಒಂದು ಗಮನಿಸಬೇಕಾದೇನು ಅಥವಾ ನಮ್ ಕನ್ಫ್ಯೂಸ್ ಆಗುದೇನು ಅಂದ್ರೆ ಆ ವ್ಯಂಜನಾಕ್ಷರದಲ್ಲಿ ಇದೇ ಪದವನ್ನು ನಾನು ಬರೆಯುವಾಗ ಇಲ್ಲಿ ಒಂದು ಅಂತ ಬರೀತೇನೆ ಅಂದ್ರೆ ಒಂದು ಕೆ ಬರೆದ್ರೆ ಇದು ಐ ಆಗುತ್ತೆ ಇದು ಕೆ ಆಗುತ್ತೆ ಅದ್ರಿಂದ ನಾನು ಒಂಚೂರು ಕನ್ಫ್ಯೂಸ್ ಆಗ್ತೇನೆ ಆದ್ರೆ ಸ್ವರಾಕ್ಷರದಲ್ಲಿ ಬರೆಯುವಾಗ ಅದು ಅಲ್ಲಿ ಅದಕ್ಕೆ ಇಷ್ಟೇ ಬರೀಲಿಕ್ಕೆ ಎ ಅನ್ನೋದಕ್ಕೆ ವ್ಯಂಜನಾಕ್ಷರ ಬರೆಯುವಾಗ ಮೇಲೆ ಒಂದು ಗೆರೆ ಕೊಡ್ಬೇಕಾಗತ್ತೆ ಅದ್ ನಾನು ಮತ್ತೆ ನಿಮಗೆ ಇನ್ನೊಂದು ವ್ಯಂಜನಾಕ್ಷರದ ಮುಂದೆ ಹೇಳ್ತೇನೆ ಅದು ಒಂದು ನೆನ್ಪಿರ್ಬೇಕಾದ್ ಇಲ್ಲಿಂದ ಪಾಠದಲ್ಲಿ ಕೊನೆ ತನಕ ನೆನಪಿರ್ಬೇಕಾದ ಅಂಶ ಸ್ವರಾಕ್ಷರದಲ್ಲಿ ಆ ವ್ಯಂ ಅಂದ್ರೆ ದೀರ್ಘ ಏಕಾರ ಮಾತ್ರ ಇರುತ್ತೆ ಹೊರತು ಪ್ರಸ್ವ ಏಕಾರ ಇರಲ್ಲ ಇದೊಂದು ನೆನಪಿರ್ಬೇಕು ಯಾವಾಗ್ಲೂ ಕೂಡ ಪ್ರಸ್ವ ಏಕಾರ ಬಂತು ಅಂದ್ರೆ ಅದು ಭಾಷೆಗಳಲ್ಲಿ ಮಾತ್ರ ಹೊರತು ಸಂಸ್ಕೃತದಲ್ಲಿ ಇರಲ್ಲ ಎ ಆದ್ಮೇಲೆ ಐ ಎ ಆದ್ಮೇಲೆ ಐ ಇಲ್ಲಿ ಬರೆಯುವಾಗ ಒಂದು ಗೆರೆ ಕೊಡುವುದರ ಉದ್ದೇಶ ಏನಂದ್ರೆ ಅದು ಚಂದ ಕಾಣುತ್ತೆ ಅಂತ ಅದು ನಾನು ಇಲ್ಲಿ ಈ ಬೋರ್ಡ್ ಅಲ್ಲಿ ಬರೆಯುವಾಗ ನನ್ನ ಅಕ್ಷರ ಒಂಚೂರು ಆಗುತ್ತೆ ಕೇಳಿಸ್ತಿಲ್ಲ ಹೇಳಿ ನಂಗೆ ನಿಮ್ಮ ವಾಯ್ಸ್ ಅಸ್ಪಷ್ಟ ಇದೆ ಇದು ಬೈ ಮಿಸ್ಟೇಕ್ ಅನ್ ಮ್ಯೂಟ್ ಆಗಿದೆ ಅನ್ಸುತ್ತೆ ಮ್ಯೂಟ್ ಮಾಡ್ಲಾ ಮಾಡಿ ಮಾಡಿ ಇದು ಎ ಇದು ಐ ಐ ಅನ್ನ ಯಾವಾಗ್ಲೂ ಬರೆಯುವಾಗಲೂ ಒಂದು ಗೆರೆ ಮಾತ್ರ ಸ್ವರಾಕ್ಷರ ಬರೆಯುವಾಗ ವ್ಯಂಜನಾಕ್ಷರ ಬರೆಯುವಾಗ ಆವಾಗ ಅದಕ್ಕೆ ಎರಡು ಕೆ ಕೊಂಬು ಬರುತ್ತೆ ಅದ್ ಮುಂದೆ ಗೊತ್ತಾಗತ್ತೆ ನಿಮ್ಗೆ ಇನ್ನು ಓ ಆ ಬರ್ದ ಮೇಲೆ ಅದಕ್ಕೊಂದು ಪಕ್ಕದಲ್ಲಿ ಗೆರೆ ಕೊಟ್ಟು ಅದರ ಮೇಲೆ ಕೊಂಬು ಕೊಡಬೇಕು ಇದರ ಮೇಲೆ ಇದು ಇದೀಗ ಆ ಬರ್ದು ಬರ್ದು ಅದರ ಪಕ್ಕದಲ್ಲಿ ಕೊಂಬು ಕೊಟ್ಟರೆ ಓ ಆಗುತ್ತೆ ಇದ್ರಲ್ಲಿ ಒಂದ್ ಚೂರು ಗೆರೆ ಆಚೆ ಈಚೆ ಕಾಣಿಸುತ್ತೆ ಅದರ ಅರ್ಥ ಆ ತರ ಅಲ್ಲ ನೀವು ಟೆಕ್ಸ್ಟ್ ಅಲ್ಲಿ ನೋಡಿದ್ದನ್ನೇ ಇಟ್ಕೊಳ್ಳಿ ಇದ್ರಲ್ಲಿ ಬರೆಯುವಾಗ ಒಂಚೂರು ಕರೆಕ್ಟ್ ಅದೇ ತರ ಅಕ್ಷರ ಮಾಡ್ಲಿಕ್ಕೆ ಸ್ವಲ್ಪ ಕೆಲವೊಮ್ಮೆ ಕಷ್ಟ ಆಗುತ್ತೆ ಹ್ಮ್ ಓ ಇದೇ ಆ ಇಲ್ಲೂ ಸೇಮ್ ಇನ್ನೊಂದು ಅಂಶವನ್ನು ನಿಮ್ಗೆ ಹೇಳ್ಬೇಕಾದ್ದು ಸ್ವರ ಅಕ್ಷರದಲ್ಲಿ ಮತ್ತೆ ಓ ಅಂತ ಒಂದು ಪ್ರಸ್ವ ಓ ಅನ್ನುವ ಅಕ್ಷರ ಇಲ್ಲ ಒಟ್ಟಿಗೆ ಅಂತ ನಾವು ಕನ್ನಡದಲ್ಲಿ ಹೇಳುವಾಗ ಇಂಗ್ಲಿಷ್ ಅಲ್ಲಿ ಆಥರ್ ಅಂತ ಆ ಅಂತ ದೀರ್ಘ ಹೇಳ್ತೀವಿ ಆಲೈಜ್ ಅನ್ನುವಾಗ ಒಬ್ಲೈಜ್ ಅನ್ನಲ್ಲ ಒಬ್ಲೈಜ್ ಅಲ್ಲಿ ಓ ಇದೆ ಇಲ್ಲಿ ಸಂಸ್ಕೃತದಲ್ಲಾಗುವಾಗ ದೀರ್ಘವೇ ಇರುದು ಒಂದೇ ನಿಮಿಷ ಸ್ವಲ್ಪ ಏನು ಪ್ರಾಬ್ಲಮ್ ಆಗಿದೆ ಸ್ವಲ್ಪ ತಿರ್ಗಾ ರಿಜಾಯಿನ್ ಆಗೋಣ ಕ್ವಿಟ್ ಮಾಡಕ್ಕೆ ಕೇಳ್ತಾ ಇದೆ ಒಂದು ಸ್ವಲ್ಪ ನಿಮಿಷದಲ್ಲಿ ಜಾಯಿನ್ ಆಗೋಣ ತಿರ್ಗಾ ಸಾರಿ ಹಾ ಇವಾಗ ನಾನು ಅಲ್ಲ ಝೂಮ್ ಮೀಟಿಂಗ್ ಎಂಡ್ ಆಗತ್ತೆ ಆಮೇಲೆ ತಿರ್ಗಾ ಜಾಯಿನ್ ಆಗೋಣ ಇವಾಗಲೇ ಅದೇ ಈಗ ಕಂಟಿನ್ಯೂ ಮಾಡ್ಬೋದಾ ಅಂತಲ್ಲ ಮೀಟಿಂಗ್ ಸ್ಟಾಪ್ ಆದ್ಮೇಲೆ ರಿಜಾಯ್ನ್ ಆಗ್ಬೋದು ಓಪನ್ ಮಾಡ್ತೀನಿ ವೈಟ್ ಬೋರ್ಡ್ ನಿಮಿಷ ಬೋರ್ಡ್ತಿದೆ ವೈಟ್ ಬೋರ್ಡ್ ಇಲ್ಲೂ ಕೂಡ ಓ ಅನ್ನೋದು ಅಕ್ಷರ ಇಲ್ಲ ದೀರ್ಘಾಕ್ಷರ ಮಾತ್ರ ಮಹೋಪಕಾರ ಅನ್ನುವಲ್ಲಿ ಓ ಓಷಧಿ ಓಷಧಿ ಅಂತ ಒಂದಿಲ್ಲ ಓಹಿಲೇಶ್ವರ ತ್ಯಾಗೆ ಅಂತ ಎಲ್ಲಿ ನೋಡಿದ್ರು ಇದು ದೀರ್ಘ ಓಕಾರ ಮಾತ್ರ ಇರುತ್ತೆ ಹಸ್ವ ಓ ಹರಸ್ವ ಓ ಅನ್ನುವ ಅಕ್ಷರ ಇಲ್ಲ ಇದರ ನಂತರ ಅವು ಬರೆಯುವಾಗ ಮತ್ತೆ ಎರಡು ಬರೆಯುವ ಕ್ರಮ ಇದೆ ಹ ಇಲ್ಲಿ ಆಗದಕ್ಕೂ ಈಗದಕ್ಕೂ ತಕ್ಕೊಂದು ಗಮನಿಸಿ ಎ ಅನ್ನುವಲ್ಲಿ ನಿಮ್ಗೆ ಬರಿ ಇಷ್ಟು ಬರೆದ್ರೆ ಸಾಕಾಗಿತ್ತು ಮತ್ತೆ ಮೇಲೊಂದು ಗೆರೆ ಕೊಡ್ಬೇಕಾದ ಅಗತ್ಯ ಇರ್ಲಿಲ್ಲ ಆದ್ರೆ ಓ ಬರೆಯುವಾಗ ಇಲ್ಲಿ ಒಂದು ಗೆರೆ ಕೊಟ್ಟೇ ಬರಿಬೇಕು ಇದು ಓ ಯಾಕಂದ್ರೆ ಇದು ನಂತರ ಒಂದು ಗೆರೆಯನ್ನು ಹೇಳಿ ಇದೇ ಮೇಲೆ ಇನ್ನೊಂದು ಗೆರೆ ಬಂದ್ರೆ ಅವು ಆಗುತ್ತೆ ಆದ್ರೆ ಹ್ರಸ್ವ ಓ ಅನ್ನೋದು ಇಲ್ಲ ದೀರ್ಘ ಓಕಾರ ಔಕಾರ ಅವು ಅಲ್ಲಿ ಹ್ರಸ್ವ ಅಂತ ಇಲ್ವೇ ಇಲ್ಲ ಬಿಡಿ ಕನ್ನಡದಲ್ಲೂ ಇಲ್ಲ ಯಾವ ಭಾಷೆಯಲ್ಲೂ ಇಲ್ಲ ಅವು ಅಂ ಅಂ ಅಂತ ಇದು ಸುಲಭ ಮೇಲೆ ಸೊನ್ನೆ ಹಾಕೋದು ಅಂ ನಾವು ಆ ಅಂತ ಯಾಕೆ ಅಂದ್ರೆ ಈ ಈ ಒಂದು ಆ ಯೋಗವಾಹಗಳು ಅಂತ ಇದನ್ನು ಕರೀತಾರೆ ಇಲ್ಲಿ ತನಕ ನಾವು ಇಷ್ಟು ನೋಡಿದ್ದು ಸ್ವರಗಳು ಸ್ವರ ಅಂದ್ರೆ ಯಾವುದು ಸ್ವತಂತ್ರತ್ವೇನ ಉಚ್ಚಾರಣೆಗೆ ಯೋಗ್ಯವು ಆ ಇನ್ನೊಂದರ ಸಹಾಯ ಇಲ್ಲದೆ ಸ್ವತಂತ್ರವಾಗಿ ಈಗ ಆ ಆ ಉ ಇದೆಲ್ಲವನ್ನು ನಾನು ಹೇಳುವಾಗ ಎಲ್ಲದಕ್ಕೂ ನನ್ನ ಹತ್ರ ಉಚ್ಚಾರಣೆಗೆ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಇದೆ ಆ ಇದನ್ನು ಬೇರೆ ಅಕ್ಷರ ಇಲ್ಲದೆ ಇದ್ರೆ ಹೇಳಲಿಕ್ಕೆ ಆಗುದಿಲ್ಲ ಅನ್ನೋ ಸಮಸ್ಯೆ ಇಲ್ಲ ಋ ಸ್ವತಂತ್ರವಾಗಿ ಹೇಳುವುದು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಅದನ್ನು ಉಚ್ಚಾರಣೆ ಮಾಡಬಹುದು ಅಲ್ಲ ಇದೇನು ಇಂಡಿಪೆಂಡೆಂಟ್ ನಾವು ಕಾನು ಇಂಡಿಪೆಂಡೆಂಟ್ ಆಗಿ ಹೇಳುದು ಜಾನು ಇಂಡಿಪೆಂಡೆಂಟ್ ಆಗಿ ಹೇಳುದು ಅಂತ ನೀವು ಈಗ ಮನಸ್ಸಲ್ಲಿ ಅನ್ಕೊಂಡಿರ್ಬೋದು ಸ್ವಲ್ಪ ಹೊತ್ತು ಕಾಯೋಣ ಅದೇನು ಹೇಳುತ್ತದೆ ಅಂತ ಅವಾಗ ಸ್ಪಷ್ಟ ಗೊತ್ತಾಗ ಸ್ವ ರ ಸ್ವತಂತ್ರವಾಗಿ ಸಹಜವಾಗಿ ಯಾವುದೇ ಇನ್ನೊಂದರ ಅಕ್ಷರದ ಸಹಾಯ ಇಲ್ಲದೆ ಹೇಳಬಹುದಾದದ್ದು ಅನ್ನೋದು ಇಷ್ಟು ತಲೆಯಲ್ಲಿರಲಿ ಆ ಇಂಡಿಪೆಂಡೆಂಟ್ ಆಗಿ ಯಾವುದನ್ನ ಉಚ್ಚಾರಣೆ ಮಾಡುತ್ತೇವೆ ಅಂದಾಗ ಸಾಮಾನ್ಯ ಈ ಅಕಾರದಿಂದ ಓಕಾರದ ತನಕ ಈ ಅಹ ಅನ್ನೋದು ಕೂಡ ಅದು ಅಹ್ ನಿಜವಾಗಿ ಇಷ್ಟೆ ಹೇಳ್ಬೇಕಾದದ್ದು ಅಮ್ಮ ಅನ್ನೋದನ್ನ ನಾವು ಕ ಅಂತ ಹಾಕಿದ್ರೆ ಅದು ಕಮ್ಮ ಆಗುತ್ತೆ ಗ ಅಂತ ಹಾಕಿದ್ರೆ ಗಮ್ ಆಗುತ್ತೆ ಚ ಹಾಕಿದ್ರೆ ಚಮ್ಮ ಆಗುತ್ತೆ ನಮ್ಗೆ ಬೇಕಾದದ್ದು ಈ ಮೇಲಿನ ಗೆರೆ ಮೇಲಿನ ದಂಡ ಅಥವಾ ಇದನ್ನು ಎರಡು ತರ ಬರೀತಾರೆ ಕೊನೆಗೆ ಮಕಾರ ಅರ್ಧ ಮಾಡಿ ಬರೆಯುವುದು ಇದೆ ಅದಕ್ಕೂ ಮುಂದೆ ನೋಡೋಣ ಅದು ಏನ್ ವ್ಯತ್ಯಾಸ ಅಂತ ಅಂತೂ ನಮಗೆ ಬೇಕಾದದ್ದು ಮು ಅದನ್ನ ಅಮ್ಮ ಅಂದ್ಬೋದು ಏನಾದ್ರು ಅನ್ಬೋದು ಮತ್ತೆ ಅಮ್ಮ ಅಂತ ಹೇಳುದ್ರ ಉದ್ದೇಶ ಏನಂದ್ರೆ ಸ್ವರದ ಜೊತೆಗೆ ಅದು ಹಾಗೆ ಆ ಸ್ವರ ಇದು ಇದನ್ನ ಸ್ವರ ಅಂತ ಕರೆಯಲ್ಲ ಈ ಅಕ್ಷರವನ್ನ ಕರೆಯುವಾಗ ಇದನ್ನ ಯೋಗವಾಹ ಇನ್ನೊಂದರ ಜೊತೆಗೆ ನಾವು ಆ ಸೇರಿಸ್ತಾ ಹೋಗ್ತೇವೆ ಅದನ್ನ ಒಟ್ಟು ಅಂ ಆಹ ಅನ್ನೋದು ಎರಡು ವಿಸರ್ಗ ವಿಸರ್ಗ ಚಿಹ್ನೆ ಅಂತ ಹೇಳ್ತೇವೆ ನಾನು ಇದು ನಿಜವಾಗಿ ನಮಗೆ ಇರುವ ಅಕ್ಷರ ಇದರ ಪಕ್ಕದಲ್ಲಿ ಯಾವ್ದನ್ ಬೇಕಾದ್ರೂ ಹಾಕೊಳ್ಬೋದು ಅದು ಆ ಅಕ್ಷರದ ಅಭಿಪ್ರಾಯವನ್ನು ಕೊಡುತ್ತೆ ಆಮೇಲೆ ಇಲ್ಲಿಗೆ ಈಗ ಸ್ವರಾಕ್ಷರದ ಅಭ್ಯಾಸ ಆಯ್ತು ಈಗ ಈಗ ನಿಮ್ಗೆ ಮುಂದಿನ ಅಕ್ಷರ ಸರಿಯಾಗಿ ಗಮನಕ್ಕೆ ಬಂತು ಅಂದ್ರೆ ಆವಾಗ ವ್ಯಂಜನಾಕ್ಷರ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಈಗ ಗಮನಿಸಿ ಇದು ವ್ಯಂಜನಾಕ್ಷರ ಅಂತ ನಾವು ಹೇಳುದು ಆದ್ರೆ ಸ್ವಲ್ಪ ಗಮನಿಸಿದ್ರೆ ಆ ಕ ನಿಜವಾಗಿ ಇದು ಇಷ್ಟು ಇದು ಕೂಡ ನಾವು ಉಚ್ಚಾರಣೆ ಮಾಡುವಾಗ ಕ ಅಂತ ಹೇಳ್ತೇವೆ ನಾನು ಹೇಳಿದ್ ನಿಮ್ಗೆ ಕೇಳಿಸಲ್ಲ ಆದ್ರಿಂದ ನಾನು ಕ ಅಂತ ಹೇಳ್ತಾ ಇದ್ದ ನಿಜವಾಗಿ ಸ್ವ ವ್ಯಂಜನಾಕ್ಷರ ಎಷ್ಟು ಅಂದ್ರೆ ನಿಮಗೆ ಗಮನ ಕಿವಿ ಕೊಟ್ಟು ಕೇಳಿ ಅಂತ ನಾನು ಅಕ್ಕ ಅನ್ನುವಾಗ ನೀವು ಅಕಾರವನ್ನು ಮತ್ತು ಕೊನೆಯ ಕಕಾರವನ್ನು ತೆಗೆದ್ರೆ ಏನ್ ಅಕ್ಷರ ಮಧ್ಯದಲ್ಲಿ ನಿಮ್ಗೆ ಕೇಳಿಸುತ್ತೋ ಅದು ವ್ಯಂಜನ ಅದ್ರಿಂದಾಗಿ ಅದು ವ್ಯಂಜನ ವ್ಯಂಜನ ಅಂದ್ರೆ ಏನ್ ಗೊತ್ತಾ ಇನ್ನೊಂದರ ಸಹಾಯದಿಂದಲೇ ತನ್ನ ಅಸ್ತಿತ್ವವನ್ನು ತೋರ್ಪಡಿಸುವುದು ಈಗ ನಾನು ಕ ಅಂತ ಇದೊಂದು ಚಿಹ್ನೆ ಬರದೆ ಆದ್ರೆ ಇದರ ನಿಜವಾದ ಉಚ್ಚಾರಣೆ ಇರುವಂತದ್ದು ಕ ಹಾಗೆ ಚಿ ಅಂತ ನಾನು ಅದು ಕೇಳಲಿ ಅಂತ ನೀವು ವಿಚೂರು ಬಾಯ್ ಬಿಟ್ಟು ಹೇಳ್ತಾ ಇದ್ದೇನೆ ಇಲ್ಲಾಂದ್ರೆ ಅದು ಕೇಳಿಸುದೇ ಇಲ್ಲ ಇಷ್ಟೇ ಅಕ್ಷರ ನಿಜವಾಗಿ ಆದ್ರೆ ಅದು ನಮ್ಗೆ ವ್ಯಂಜನ ಆಗುದು ಕೇಳಿಸುದು ಯಾವಾಗ ಅಂದ್ರೆ ಕಕ್ಕೆ ಕ ಅನ್ನುವ ಅಕ್ಷರವನ್ನು ಸೇರಿಸಿದಾಗ ಅದು ನಿಮಗೆ ಕ ಅಂತ ಕೇಳಿಸುತ್ತೆ ಇದಿಷ್ಟನ್ನು ಸೇರಿಸಿದಾಗ ಕ ಅಂತ ಆದ್ರೆ ಇದಕ್ಕೆ ಪರದಲ್ಲೊಂದು ಅಕ್ಷರ ಇದ್ರೆ ಮಾತ್ರ ಕೇಳುತ್ತೆ ಯದಾ ಯ ಯಾವಾಗ ಅದಕ್ಕೆ ಪರದಲ್ಲಿ ಒಂದು ಅಕ್ಷರ ಇರಲ್ವೋ ಅವಾಗ ಅದನ್ ಪ್ರತ್ಯೇಕವಾಗಿ ಉಚ್ಚಾರಣೆ ಮಾಡೋದು ಕಷ್ಟ ನಾವು ಕ ಅಂತ ಹೇಳ್ತೇವಲ್ಲ ಅಲ್ಲೂ ಅದು ಅಕ್ಷರ ಅಲ್ಲ ಅದು ಅದು ಅ ಅನ್ನೋ ಒಂದು ಅಕ್ಷರ ಇದೆ ಅಲ್ಲಿ ಅ ಅಂತ ಸೇರಿದಾಗ ಕ ಅಂತ ಕೇಳಿಸುತ್ತೆ ಸಾರಿ ಈಗ ಇದು ಇದು ವ್ಯಂಜನ ಹಾಗೆ ಎಲ್ಲವೂ ಕೂಡ ಗ ಬರೆಯುವಾಗ ಹೀಗೆ ಆ ಎರಡನೇ ಅಕ್ಷರ ಬಿಟ್ವಲ್ಲ ಆ ಖ ಬರೆಯುವಾಗ ನಮ್ಗೊಂದು ಸಾಮಾನ್ಯವಾಗಿ ಹೀಗ್ ಬರೀತಾರೆ ಆದ್ರೆ ಇದು ರವ ಅಂತ ಆಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಈ ಅಕ್ಷರದ ಕೊನೆಯನ್ನ ಇಲ್ಲಿಗೆ ಸೇರಿಸಿ ಬರ್ದ್ರೆ ಖ ಆಗತ್ತೆ ಕೆಲವರು ಇಷ್ಟೇ ಸೇರಿಸ್ತಾರೆ ಹೀಗ್ ಬರೀತಾರೆ ನಿಮ್ಗೆ ಟೆಕ್ಸ್ಟ್ ಅಲ್ಲಿ ಆ ಅಕ್ಷರವನ್ನು ಗಮನಿಸಿದ್ರೆ ಬಿಡಿಸಿ ಬರೆದಿದ್ದಾರೆ ಅವರು ಹೇಗ್ ಮಾಡಿದ್ದಾರೆ ಅಂದ್ರೆ ಇದು ಇದನ್ನ ಎರಡನ್ನ ಇಲ್ಲಿಗೆ ಸೇರಿಸಿದ್ದಾರೆ ಇದು ಒಂದು ರೀತಿ ಖ ಅಂತ ಅಂದ್ರೆ ಸಾಮಾನ್ಯ ಹೀಗೆ ಸೇರಿಸ್ತಾರೆ ಹೀಗೆ ಸೇರಿಸಿದ್ರೆ ಖ ಯಾಕಂದ್ರೆ ಮುಂದೆ ನಾವೀಗ ರವಾ ಬರೆದ್ರೆ ಇದು ಹಾಗೆ ಕಾಣುತ್ತೆ ಇದು ಖಾನೋ ರವಾನೋ ಗೊತ್ತಾಗಲ್ಲ ಅದಕ್ಕೆ ಈ ಅಕ್ಷರವನ್ನು ಇಲ್ಲಿಗೆ ಸೇರಿಸಿದ್ರೆ ಆವಾಗ ಕ ಆಮೇಲೆ ಇದು ಗ ನಾನು ಮತ್ತೆ ಸ್ವರಾಕ್ಷರವನ್ನು ಸೇರಿಸಿದ್ದೇನೆ ಅಂತ ಹೇಳಲ್ಲ ನೇರವಾಗಿ ವ್ಯಂಜನಕ್ಕೆ ಬರ್ತಾ ಇದ್ದೇನೆ ಇದು ಗ ಈ ಮಧ್ಯದಲ್ಲಿ ಡಾಟ್ ಇದ್ರೆ ಙ ಅದು ಈ ಡಾಟ್ ಹೊರಟೋಯ್ತು ಅಂದ್ರೆ ನನ್ ಗ ಅನ್ನೋ ಸ್ವರೂಪ ಹೋಗ್ಬಿಡುತ್ತೆ ಇಲ್ಲೆಲ್ಲ ಕಡೆಯಲ್ಲಿ ಇದನ್ನ ಅರ್ಧ ಮಾಡ್ಬೇಕು ಅಂದ್ರೆ ಕೆಳಗಡೆ ಒಂದು ಗೆರೆ ಕೊಡುವಂತಹದ್ದು ಕ್ರಮ ಙ ಇದು ಬರಿಯದು ಸ್ವಲ್ಪ ರೈಟ್ ಬರೆದ್ರೆ ಸೆಂಟ್ರಲ್ ಬರುತ್ತೆ ಬರ್ತಿರೋದು ಹೌದಾ ನಾನು ಒಟ್ಟು ಮಧ್ಯ ಬರಿತಾ ಇದ್ದೇನೆ ಸರಿ ಪರವಾಗಿಲ್ಲ ಈ ಸೈಡ್ ಕಾಣಿಸ್ತಿಲ್ವಾ ನಿಮ್ದು ಸ್ಕ್ರೀನ್ ಜೂಮ್ ಔಟ್ ಮಾಡ್ಕೊಂಡ್ರೆ ಕಾಣುತ್ತೆ ಅದು ಯಾವ ಲೆವೆಲ್ ಅಲ್ಲಿ ಇದೆ ಅಂತ ನೋಡ್ಕೋಬೇಕಾಗುತ್ತೆ ಈಗ ಟೂ ಇದೆ ಈಗ ಇದು ಚ ಇಲ್ಲಿ ಈ ಗೆ ಮಧ್ಯದ ಒಂದು ಗೆರೆ ತರ ಕಾಣಿಸುತ್ತಲ್ಲ ಅದಷ್ಟು ಕೆಳಗೆ ಬಂದ್ರೆ ಮಾತ್ರ ನಿಮ್ಮ ಚಾ ಆಗುತ್ತೆ ಮುಂದಿನ ಅಕ್ಷರ ನೀವು ಸರಿಯಾಗಿ ಕಲ್ತ್ರೆ ಅವಾಗ ಅಕಸ್ಮಾತ್ ನಾವು ಹೀಗ್ ಬರೆದ್ರೆ ಅದು ಚಾ ಆಗುದಿಲ್ಲ ಯಾ ಆಗ್ಬಿಡತ್ತೆ ಅದರಿಂದಾಗಿ ನಾವು ಮೊದ್ಲು ಈ ಚ ಕಲಿಯುವಾಗಲೇ ಮಧ್ಯಕ್ಕೆನೇ ಅದರ ಗೆರೆಯನ್ನ ಕೊಡ್ಬೇಕು ಕೊಟ್ರೆ ಇದು ಚ ಆಗುತ್ತೆ ಚ ಅದು ಚ ಅಂತ ಅದರ ಮಹಾಪ್ರಾಣಕ್ಕೆ ಹೀಗ್ ಬರೀತಾರೆ ಇದು ಚ ಮಹಾಪ್ರಾಣ ಅನ್ನೋದು ಈ ಗೆರೆಯನ್ನ ಇಲ್ಲಿಗ್ ತಂದು ಈಗ ತಂದ್ರೆ ಚಾ ಆಗತ್ತೆ ವೈಟ್ ಬೋರ್ಡ್ ಹೋಯ್ತಾ ಹೌದು ಎಲ್ಲೋಯ್ತು ಇದು ಅಕ್ಷರ ಇದ್ರ ಮೇಲೆ ತಲೆ ಕಟ್ಟು ಪೂರ್ತಿ ಕೊಟ್ರೆ ಚಾ. ಇನ್ನೊಮ್ಮೆ ಬರೀತೇನೆ ಛ ಅಂದ್ರೆ ಇಲ್ಲಿ ಈ ಗೆರೆಗಿಂತ ಮುಖ್ಯ ಇದು ತುಂಬಾ ಮುಖ್ಯವಾದದ್ದು ಈ ಮಧ್ಯದ ಒಂದು ಸರ್ಕಲ್ ಇದೆಲ್ಲ ಇದು ತುಂಬಾ ಮುಖ್ಯವಾದ ಅಂಶ ಇದು ಗೊತ್ತಿದ್ರೆ ಇದು ಬಂದ್ರೆ ಮಾತ್ರ ನಿಮ್ಗೆ ಇಲ್ ಈ ಸ್ವರ ಈ ಸುಳಿ ಮತ್ತು ಈ ಚ ಇದು ಚ ಆಗುತ್ತೆ ನಿಮ್ಗೆ ಮುಂದೆ ಇನ್ನೊಂದು ಈ ಅಂಶದಲ್ಲೂ ಒಂದು ತಿಳ್ಕೊಳ್ಲಿಕ್ಕಿದೆ ನಾವೀಗ ಇಷ್ಟು ಸುಲಭವಾಗಿ ಬರೆದು ಮುಗಿಸಿದ್ವಿ ಅಂದ್ರೆ ಈ ಸ್ವರ ಈ ವ್ಯಂಜನಾಕ್ಷರವನ್ನ ಬರೆಯುವಾಗ ಯಾವಾಗ್ಲೂ ಇದ್ರ ಜೊತೆಗೆ ಹೀಗೊಂದು ಇರುತ್ತೆ ಸೇರ್ಕೊಂಡಿರುತ್ತೆ ಇದೇನು ಅಂದ್ರೆ ಅಲ್ಪ ಅಲ್ಪ ಪ್ರಾಣ ಚಕಾರದ ಜೊತೆಗೇನೆ ಛ ಅನ್ನೋದನ್ನ ಬರೀತಾರೆ ಈಗ ನೀವು ಟೆಕ್ಸ್ಟೈಲ್ ಎಲ್ಲಾದ್ರೂ ನೋಡಿದ್ರೆ ಛಾಯಾ ಅಂತ ಬರೆಯುವಾಗ ಹೀಗ್ ಬರ್ದಿರ್ತಾರೆ ಛ ಅಂತ ಈಗ ಇದೊಂದು ಬಾಲ ಸೇರ್ಕೊಂಡಿರುತ್ತೆ ಅದು ಅಹ್ ಉಚ್ಚಾರಣೆಯಲ್ಲಿ ಯಾವತ್ತು ಆ ಮಹಾಪ್ರಾಣದ ರೂಪದಲ್ಲಿ ಒತ್ತಕ್ಷರದ ರೂಪದಲ್ಲಿ ಅದನ್ನು ಉಚ್ಚಾರಣೆ ಮಾಡ್ತೇವೆ ಆದ್ರಿಂದ ಅದನ್ನು ಸೇರಿ ಹೇಳ್ತೇವೆ ನಾವು ಛ ಆಮೇಲೆ ಇದು ಜ ಈ ಜಾದ ಜೊತೆಗೆ ಜ್ಞಾ ಅಂತ ಆಗುದಕ್ಕೆ ಸುಲಭ ಏನು ಅಂದ್ರೆ ಈ ಈ ಸುರುಳಿಯನ್ನ ನಾವು ಹೀಗ್ ಕೊಟ್ಟು ಬರ್ದ್ರೆ ಜ ಇದ್ರ ಒತ್ತಕ್ಷರ ಎಲ್ಲ ಮತ್ತೆ ನೋಡೋಣ ಇದನ್ನ ಇನ್ನೊಮ್ಮೆ ಕೊಟ್ರೆ ಜ ಆಗತ್ತೆ ಈಗ ನಾವು ತುಂಬಾ ಬಳಕೆಯಲ್ಲಿ ಶಬ್ದ ಅದು ಹೀಗ್ ಬರ್ದ್ರೆ ಇದೇ ಅಕ್ಷರ ಜ್ಞಾ ಆಗತ್ತೆ ಜ್ಞಕಾರವನ್ನ ಸೇರಿಸಿದ್ರೆ ಹೀಗಾಗತ್ತೆ ಅದು ಅವರು ಚಿಹ್ನೆಯ ಕ್ರಮ ಅದು ಹೇಗೆ ಅಂತ ನೀವು ಮತ್ತೆ ಬಿಡಿಸಿ ನೋಡ್ಬೋದು ಒಂದೊಂದು ಅಕ್ಷರಕ್ಕೆ ಹೇಗೆ ಹಾಗೆ ಬರುತ್ತೆ ಅಂತ ಇದು ಜ್ಞಾ ನೀವು ಏನೂ ಸೇರ್ಸದೆ ಹೀಗ್ ಬರೆದ್ರೆ ಇದು ಜ ಇದನ್ನೇ ಸ್ವಲ್ಪ ಬಗ್ಗಿಸಿ ಹೀಗ್ ತಗೊಂಡ್ರೆ ಇದು ಜ್ಞಾ ಆಗುತ್ತೆ ಝ ನಾನಿಲ್ಲಿ ಗೆರೆ ಒಂದು ಜಾಸ್ತಿ ಹಾಕಿದ್ರೆ ಇದು ಬೇಕಿಲ್ಲ ಇಷ್ಟು ಸಾಕು ಇದು ಝ ಝ ಇಷ್ಟೆ ಒಂದು ಗೆರೆ ಒಂದ ಅರ್ಧ ನ್ಯ ಇನ್ನು ಮುಂದಿನ ಕ ಚ ಟ ಅದರಲ್ಲಿ ಚ ಟ ಟ ಇಷ್ಟೆ ಟ ಇದನ್ನೇ ಸೇರಿಸಿದ್ರೆ ಟ ಆಶ್ಚರ್ಯ ಏನು ಅಂದ್ರೆ ಕನ್ನಡದಲ್ಲೂ ಇದೇ ಠ ಅದಕ್ಕೊಂದೇನಿದೆ ಅಂದ್ರೆ ಸ್ಪೆಷಲ್ಲು ಈಗೊಂದು ಹಾಕುದಿದೆ ನಾವು ಠ ಅಂತ ಆದ್ರೆ ತುಳುವಲ್ಲೂ ಠ ಅಂದ್ರೆ ಇಷ್ಟೆ ಇದಕ್ಕೆ ಠ ಅಂತ ಹೆಸರು ಇಂಗ್ಲಿಷ್ನಲ್ಲೂ ಯಾವುದು ಉಳಿದಂತೆ ಗ್ರಂಥ ಲಿಪಿಯಲ್ಲೂ ಠ ಅಂದ್ರೆ ಇದೆ ಅಲ್ಲೊಂದು ಡಾಟ್ ಇರುದಿರುತ್ತೆ ಹೆಚ್ಚಿನ ಅಕ್ಷರಗಳಲ್ಲಿ ಠ ಅನ್ನುವುದು ಸೊನ್ನೆ ಅನ್ನುವ ಅಕ್ಷರದಲ್ಲಿ ಇಂಗ್ಲಿಷ್ ಬಿಡಿ ಇಂಗ್ಲಿಷ್ ಅಲ್ಲಿ ಈ ರೇಖೆಯ ಸ್ವರೂಪಗಳ ಬದಲಾವ ಅದು ಉಪಯೋಗ ಮಾಡಲ್ಲ ಅವ್ರು ಬೇರೆನೆ ತರ ಮಾಡ್ತಾರೆ ಭಾರತೀಯ ಹೆಚ್ಚಿನ ಭಾಷೆಗಳಲ್ಲಿ ಕನ್ನಡದಲ್ಲೂ ನಾವು ಬರೆಯುವಾಗ ಹೀಗೆ ಬರೀತೇವೆ ಸಂಸ್ಕ ತುಳುವಲ್ಲೂ ಹಾಗೆ ಇದೆ ತಮಿಳಲ್ಲೂ ಹಾಗೆ ಇದೆ ಗ್ರಂಥದಲ್ಲೂ ಹಾಗೆ ಇದೆ ಮರಾಠಿಯಲ್ಲೂ ಹಾಗೆ ಇದೆ ಮಲಯಾಳಿಯಲ್ಲೂ ಹಾಗೆ ಇದೆ ಎಲ್ಲ ಭಾರತೀಯ ಹೆಚ್ಚಿನ ಭಾಷೆಗಳಲ್ಲಿ ಠ ಅನ್ನೋದನ್ನ ಈ ಈ ಒಂದು ಅಂಶ ಕಾಮನ್ ಸರಿ ಈಗ ಠ ನಾವು ಡ ಡ ಬರ್ಬೇಕಲ್ವಾ ಇದು ಹೀಗೆ ಸೇರಿ ಹೀಗೆ ಬಂದ್ರೆ ಡ ಅಥವಾ ಇದು ಇದು ಬರ ಇದು ಹೀಗಾದ್ರೆ ಈ ಆಗ್ಬಿಡುತ್ತೆ ಅದು ಹಾಗಾಗದೆ ಜಸ್ಟ್ ಹೀಗ್ ಮಾತ್ರ ಉಳಿದ್ರೆ ಅದು ಡ ಈ ಸುರುಳಿ ಕೊಡ್ಬೋದು ಕೊಡದೇ ಇರ್ಬೋದು ಅದು ಮುಖ್ಯ ಅಲ್ಲ ಈ ಅಂಶ ಮುಖ್ಯ ಇದಿಷ್ಟು ಮುಖ್ಯ ಎಸ್ ಅಂತ ಬರದು ಅದರ ಮೇಲೆ ಒಂದ್ ಕೈ ಕೊಟ್ರೆ ಅದರ ಮೇಲೆ ತಲೆಗೊಂದು ಕೊಂಬು ಕೊಟ್ರೆ ಡ ಆಗುತ್ತೆ ಇದ ಮಹಾಪ್ರಾಣ ಆ ಟ ಅನ್ನೋದಕ್ಕೆ ಒಂದು ಸುರುಳಿ ಕೊಟ್ರೆ ಟ ಅನ್ನೋದಕ್ ಸುರುಳಿ ಕೊಟ್ರೆ ಡ ಆಗತ್ತೆ ಇದು ಡ ಈಗ ಬರ್ದು ಪಕ್ಕದಲ್ಲೊಂದು ಕೆರೆ ಈ ನ ನಕ್ಕೆ ಯಾವತ್ತು ಕೂಡ ತಾಗ್ಬಾರ್ದು ನ ನ ಮುಂದೆ ತ ಇದು ತ ಈಗ ಬರ್ದು ಮಹಾ ಪ್ರಾಣ ಆಗುವಾಗ ಆ ನಾವು ಸಂಸ್ಕೃತ ಕಲಿಯುವಾಗ ಇನ್ ಮುಂದೆ ನಮ್ಗೆ ನೆನಪಿರ್ಬೇಕಾದ ಒಂದ್ ಅಂಶ ಚಿಕ್ಕತ ದೊಡ್ಡತ ಅಂತೆಲ್ಲ ಅನ್ಬಾರದು ಈಗ ಚಿಕ್ಕತ ಅಂತಂದ್ರೆ ಇದು ಚಿಕ್ಕತ ಇದು ದೊಡ್ಡತ ನಮ್ಗೆ ಇನ್ ಮುಂದೆ ಯಾರು ಕೂಡ ಚಿಕ್ಕತ ದೊಡ್ಡತ ಅಂತ ಅನ್ಬಾರದು ಇದು ಅಲ್ಪ ಪ್ರಾಣತಕಾರ ಇದು ಈಗ ಅಲ್ಪ ಪ್ರಾಣ ಇದು ತಕಾರ ಮಹಾಪ್ರಾಣ ಅಲ್ಪ ಪ್ರಾಣ ಅನ್ಬೇಕು ಹೊರತು ತಿಕ್ಕ ದುಡ್ತ ಅಂತ ಅನ್ಬಾರದು ಇದು ಇದು ಪಾಠದ ಕೆಲವು ಮುಖ್ಯ ಗಮನದಲ್ಲಿ ನಾವು ಸಂಸ್ಕೃತ ಕಲ್ತಿದ್ದೇವೆ ಅನ್ನೋದಕ್ಕೆ ಗುರುತು ಏನು ಅಂದ್ರೆ ಈ ಉಚ್ಚಾರಣೆಯ ಕ್ರಮದಲ್ಲಿ ನಾವು ಹೇಳುವ ಶಬ್ದಗಳು ಅದರಿಂದಾಗಿ ತ ಇದು ಎರಡು ಅಲ್ಪ ಪ್ರಾಣ ಮಹಾಪ್ರಾಣ ಮುಂದೆ ದ ದ ಬರೆಯುವಾಗ ಇದು ಪ್ರಧಾನ ಇಲ್ಲಿಂದ್ರೆ ಈ ಗೆರೆ ಬರುವುದಿಲ್ಲ ಅಲ್ಲಿ ಇದು ಬರದೇ ಇದ್ದಾಗ ದ ಆಗುತ್ತೆ ಇದು ಬಂದ್ರೆ ವ ಆಗ್ಬಿಡುತ್ತೆ ಇದನ್ನ ಬಿಡಬೇಕು ದ ಇನ್ನು ಕೆಲವರು ಬರೆಯುವಾಗ ಸ್ವಲ್ಪ ಸ್ಟೈಲ್ ಆಗಿ ಹಿಂಗೆಲ್ಲ ಏನೇನೋ ಬರೀತಾರೆ ಅದು ಡಾ ಆಗುವ ಸಾಧ್ಯತೆ ಅಂದಾಗ ಸ್ವಲ್ಪ ಜಾಗ್ರತೆ ನಮ್ಗೆ ಗೊತ್ತಾಗ್ಬೇಕು ಏನ್ ಮಾಡ್ತಿದೀವಿ ಕಾಣಿಸ್ತಾ ಇಲ್ಲ ಸ್ಕ್ರೀನ್ ಇಲ್ಲ ಇಲ್ಲ ಅದು ಮ್ಯಾಗ್ನಿಫೈ ಆದ್ರೆ ಬರಿ ವೈಟ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಷ್ಟೇ ನೀವು ಆದ್ರೆ ನಿಮ್ಗಾಗ ಅದು ಚಿಕ್ಕ ಸರಿಯಾಗಿ ಕಾಣುತ್ತೆ ಇದು ಫೋನ್ ಸ್ಕ್ರೀನ್ ಆದ್ರೆ ಪಿಂಚ್ ಮಾಡಬಹುದು ಅಥವಾ ರಿಲೀಸ್ ಮಾಡಬಹುದು ಅವಾಗ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ ಇದ್ರೆ ಕೆಳಗಡೆ ಝೂಮ್ ಇನ್ ಝೂಮ್ ಔಟ್ ಅಲ್ಲಿ ನೂ ಮಾಡಬಹುದು ನೀವು 2% ಅಲ್ಲಿ ಕಾಣುತ್ತೆ 2% ಇಟ್ಕೊಳ್ಳಿ per... 2% ಅಂತ ಇದೆ ಹೌದು 2% ಇಟ್ಕೊಂಡ್ರೆ ಸರಿಯಾಗಿ ಕಾಣುತ್ತೆ ಓಕೆ ಸರ್ ಇದು ಡಾ ಮುಂದೆ ನ ತ ಇದು ಮಹಾಪ್ರಾಣ ಹ ಈ ಸುರುಳಿ ಬಹಳ ಮುಖ್ಯವಾದದ್ದು ಅನ್ನು ಅಲ್ಲಿ ಇನ್ನೊಂದು ಇದೆರಡು ಒಟ್ಟಾಗಬಾರದು ಹೀಗೆ ಇದು ಒಟ್ಟಾದ್ರೆ ಅಕ್ಷರದಲ್ಲಿ ಡೌಟ್ ಬರುತ್ತೆ ಹಿಂದೆ ಆ ಯಾವ ಅಕ್ಷರಕ್ಕೂ ನಮ್ಗೆ ಈ ಸಮಸ್ಯೆ ಬರಲಿಲ್ಲ ಈಗ ಚ ಛ ಜ ಜ ಅಲ್ಲಿ ಖ ಗ ಘ ಇಷ್ಟು ಅಕ್ಷರಕ್ಕೆ ಏನು ನಮಗೆ ಆಗಲಿಲ್ಲ ಈಗ ತ ಥ ಹೇಳುವಾಗ ಇದನ್ ಬಿಡ್ಬೇಕು ಧ ಧ ಹೇಳುವಾಗ್ಲೂ ಇದನ್ ಬಿಡ್ಬೇಕು ಇಲ್ಲಿ ಒಂದೇನು ಅಂದ್ರೆ ಜಸ್ಟ್ ಹೀಗ ಹಾಕಿ ತಾ ಬರ್ದ್ರೆ ಇದು ಘ ಈಗ ಹಾಕದೆ ಧ ಅಂತ ಅಂದ್ರೆ ಒಂದು ಸುರುಳಿ ಕೊಟ್ಟು ಪಕ್ಕದಲ್ಲಿ ಬರೆದ್ರೆ ಅದು ಧ ಆಗುತ್ತೆ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಇಲ್ಲಿ ಬರೆಯುವಾಗ ಇದನ್ನು ನಾವು ಈ ತಲೆಕಟ್ಟನ್ನು ಮರ್ತರೆ ಆವಾಗ ಈ ಅಕ್ಷರಕ್ಕೂ ಈ ಅಕ್ಷರಕ್ಕೂ ಸಂದೇಹ ಬರುತ್ತೆ ಘ ಅನ್ನೋದಕ್ಕೆ ಅವತ್ತು ಕೂಡ ಸುರುಳಿ ಇಲ್ಲ ಸುಮ್ಮನೆ ಬರೆದು ಹೀಗಾದ್ರ ಮೇಲೆ ಒಂದು ಗೆರೆ ಹಾಕೋದಷ್ಟೆ ಇನ್ನೊಮ್ಮೆ ಬರೀತೇನೆ ಇದು ಬರೆದ್ರೆ ಘ ಇದು ಬರೆದ್ರೆ ದ ಎರಡಕ್ಕೂ ವ್ಯತ್ಯಾಸವನ್ನ ಗಮನಿಸ್ಕೊಳ್ಳಿ ದ ನ ಒಂದು ಗೆರೆ ಕೊಟ್ಟು ಬರೆದ್ರೆ ನ ನ ನೆಕ್ಸ್ಟ್ ಆ ಇಷ್ಟರವರೆಗೆ ಅದೇ ತಾತಾದಾದಾನದಲ್ಲಿ ಮಾತ್ರ ನಮ್ಗೆ ಈ ತಲೆ ಕಟ್ಟುಕೊಡುವ ವಿಷಯದಲ್ಲಿ ಒಂದು ಗ್ಯಾಪ್ ಇಡುವ ಅಂಶ ಇತ್ತು ಇನ್ನು ನೆಕ್ಸ್ಟ್ ಪ ಅದರಲ್ಲೂ ಒಂದ್ರಲ್ಲಿ ಬರುತ್ತೆ ಹಾಗೆ ಇದಕ್ಕೇನೆ ಪಕ್ಕದಲ್ಲಿ ಇನ್ನೊಂದು ಭಾಗವನ್ನು ತುಂಬಸಿದ್ರೆ ಮೇಲಿನ ಭಾಗ ಏನಿದೆ ಅದೇ ಉಲ್ಟ ತುಂಬಿಸಿದ್ರೆ ಅದು ಪ ಮಹಾಪ್ರಾಣ ಆಗುತ್ತೆ ಅಲ್ಪ ಪ್ರಾಣ ಮಹಾಪ್ರಾಣ ಇನ್ನು ಬ ವಾ ಬರೀ ಮುಂದೆ ಬರುತ್ತೆ ಒಂದು ಅಕ್ಷರ ವಾ ಅಂತ ಅದೇ ಅಕ್ಷರಕ್ಕೆ ಮಧ್ಯದಲ್ಲಿ ಒಂದು ದಂಡ ಮಧ್ಯದಲ್ಲಿ ಒಂದು ಗೆರೆ ಇದು ಬ ನೆಕ್ಸ್ಟ್ ಮಹಾಪ್ರಾಣ ಇದು ಮತ್ತೆ ತ ಪ್ರಕಾರ ಆಗದ ಹಾಗೆ ಒಂದು ಕೊಂಬನ್ನು ಕೊಡುವಾಗ ಪಕ್ಕ ಕೊಡಬೇಕು ಇದ್ರ ಮೇಲೆ ಹೀಗೆ ಹೇಳಿಬಾರದು ಹಾಗೆ ಹೇಳಿದ್ರೆ ಅದರ ನಿಜವಾದ ಅಕ್ಷರದ ಗುರುತು ಹೋಗ್ಬಿಡುತ್ತೆ ನಮ್ಗೆ ಭ ಇನ್ನೊಮ್ಮೆ ಬರೀತೇನೆ ಭ ಇನ್ನು ಮ ಯಾವಾಗ ನಾವು ಇದು ಹೀಗೆ ಬರೆದು ಎಲ್ಲ ಮಾಡುತ್ತೇವೆ ಆಗ ಇದೆಲ್ಲ ಕನ್ಫ್ಯೂಸ್ ಆಗುತ್ತೆ ಮದಲ್ಲಿ ಕೇವಲ ನಾಲ್ಕು ಅಂತ ಕನ್ನಡದಲ್ಲಿ ಬರಿತೀವಲ್ಲ ಹಾಗೆ ಬರೆದ್ರೆ ಮುಗಿದೋಯ್ತು ಸುರುಳಿ ಇದ್ರೆ ಅಷ್ಟು ಒಳ್ಳೇದು ಈ ಕೆಲ ಇಲ್ಲ ಅಂದ್ರೆ ಈಗ ಬರೀ ಇದ್ದಾರೆ ಇಲ್ಲ ಅಂತಿಲ್ಲ ಮ ಈಗ ಗಮನಿಸಿ ಯ ಅನ್ನೋದನ್ನ ನಾವು ಈ ಸುರುಳಿ ಸೇರಿಸಿದ್ರೆ ಇದು ತಾಗುವ ಸಾಧ್ಯತೆ ಇರುತ್ತೆ ಆ ಕೆಳಗೆ ತಾಗದೆ ಇದ್ರೆ ಚ ಆಗುವ ಸಾಧ್ಯತೆ ಇರುತ್ತೆ ಅದಾಗಿ ಚ ಮತ್ತು ಇದೆಲ್ಲ ಹತ್ರ ಇರುವ ಅಕ್ಷರಗಳು ಇದಿಷ್ಟನ್ನ ನಾವು ಗಮನಿಸ್ಕೊಂಡು ಬರವಣಿಗೆಯಲ್ಲಿ ಅಂದ್ರೆ ಈಗ ನಾನು ಹೇಳ್ಕೊಡುವಾಗ ನಿಮಗೆ ಇಷ್ಟು ವ್ಯತ್ಯಾಸ ಇದೆಯಲ್ವಾ ಅಂತ ಅನ್ಸುತ್ತೆ ಆದ್ರೆ ಬರೆಯುವಾಗ ನಾವು ಆ ಚಹರೆ ಅಂತ ಬರೀಲಿಕ್ಕೆ ಹೋದ್ರೆ ಅದು ತಹರೇನು ಆಗುತ್ತೆ ಯಹರೇನು ಆಗುತ್ತೆ ಏನ್ ಬರಿತಾ ಇದಾರೆ ಅಂತ ಗೊತ್ತಾಗಲ್ಲ ಅಂದಾಗಿ ಚ ಮಧ್ಯದಿಂದ ಬಂದು ಮುಗಿ ಮುಗಿತಾಯಗೊಳ್ಬೇಕು ಹಾ ಅನ್ನೋದು ಬಂದಾಗ ಸುರುಳಿ ಬಂದು ಕೊಂಬು ಪಕ್ಕಕ್ಕೆ ಬರ್ಬೇಕು ಯ ಅಂದಾಗ ಈ ಸುರುಳಿ ಬರದೆ ಪೂರ್ತಿ ಟಚ್ ಆಗ್ಬೇಕು ಆಗ ಇದು ಮೂರು ಅಕ್ಷರಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ ಯ ಮುಂದೆ ರ ಈ ರನು ಹಾಗೆ ನಾವು ಅದನ್ನ ಬೆಂಡ್ ಮಾಡಿಯೇ ಬರಿಬೇಕು ಹೀಗೆ ಹೀಗ್ ಬರೆಯೋ ಬದ್ಲು ನಾವು ಹೀಗ್ ಬರ್ದ್ರೆ ಆಗುತ್ತಲ್ಲ ಅಂತ ನಾವು ಭಾವಿಸ್ತೀವಿ ಹಿಂಗ್ ಬರ್ದ್ರೆ ಆಗತ್ತಲ್ಲ ಅಂತ ಇದು ವಾ ಆಗುವ ಸಾಧ್ಯತೆನೂ ಇರುತ್ತೆ ಬರೆಯುವ ರೀತಿ ಅದಕ್ಕೆ ವ್ಯತ್ಯಾಸ ಅಂತ ಹೇಳುದು ಬರೆಯುವ ರೀತಿಯಲ್ಲಿ ಹೀಗ್ ಬರೆದ್ರೇನೆ ರ ನೀವು ಹೀಗ್ ಬರ್ದು ರ ಬರೀಲಿಕ್ಕೆ ಆಗಲ್ಲ ಅಲ್ಲಿ ಅಕ್ಷರದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಬರೆಯುವ ರೀತಿಯಲ್ಲಿ ಅದನ್ನ ಸ್ವಲ್ಪ ಉದಾಸೀನ ಮಾಡಿದ್ರೆ ರ ಅನ್ನೋದು ಬೇರೆ ತರ ಆಗುವ ಸಾಧ್ಯತೆ ಅಂದ್ರೆ ಗಮನದಲ್ಲಿ ಕೆಲವರು ಇಷ್ಟೇ ಬರೀತಾರೆ ರ ಅಂತ ತಪ್ಪೇನಲ್ಲ ಅಷ್ಟೇ ಅಕ್ಷರ ಬರೀಬಹುದು ನಮ್ಗದೊಂದು ರ ಅನ್ನೋದು ಮತ್ತೆ ಖಾ ಅನ್ನುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಅದನ್ನು ಸೇರಿಸಿ ಬರಿಬೇಕು ಅಂತ ಅಲ್ಲೊಂದು ಹಿಂದೆ ಹೇಳಿದ್ದೆ ರ ಲ ಇದು ಸಹಜವಾಗಿ ಪ್ರಸಿದ್ಧ ಯಾರ ಲ ಯಾರ ಲ ವ ಇದು ಶ ಬರೆಯುವಾಗ ಇನ್ನು ಕೆಲವರು ಹೀಗ್ ಬರೀತಾರೆ ಶ ಎರಡೂ ಸರಿ ಎರಡೂ ತಪ್ಪಲ್ಲ ಬರೆಯುವಾಗ ಎರಡೂ ತರ ಬರೀಲಿಕ್ಕೂ ಅವಕಾಶ ಇದೆ ಇದೊಂದು ತರದ ಶ ಇನ್ನೊಂದು ತರದ ಶ ನೀವು ಯಾವ್ದು ಬರೆದ್ರೂ ತಪ್ಪಲ್ಲ ಎರಡು ಎರಡೂ ಸಮಾಧಾನಕರವಾದಂತ ವಿಷಯಗಳೇ ಯಾಕೆಂದ್ರೆ ನಾವು ಶ್ಲೋಕ ಬರೆಯುವಾಗ ಹೀಗ್ ಬರೀತೇವೆ ಆದ್ರೆ ಶ್ರೀ ಬರೆಯುವಾಗ ಹೀಗ್ ಬರಿತೇವೆ ಇದೆರಡು ವ್ಯತ್ಯಾಸ ಇರುವುದರಿಂದ ನಾವು ಎರಡೂ ಅಕ್ಷರಗಳು ಲೋಕದಲ್ಲಿ ಬಳಕೆಯಲ್ಲಿದೆ ಅಂತ ಗೊತ್ತಾಗುತ್ತೆ ಕೆಲವರು ಶ್ಲೋಕ ಬರೆಯುವಾಗ್ಲೂ ಅಂದ್ರೆ ಎಲ್ಲಾದ್ರೂ ವಾಕ್ಯದಲ್ಲಿ ಇದ್ರೆ ಹೀಗ್ ಬರೆಯುವುದು ಇದೆ ಶ್ಲೋಕ ಅಂತ ಆದ್ರೆ ನಮ್ಗೆ ಕನ್ಫ್ಯೂಷನ್ ಆಗದ ಹಾಗೆ ಇದನ್ನ ಇಟ್ಕೊಂಡ್ರೆ ಒಳ್ಳೆಯದು ಶ ಮುಂದೆ ಮಹಾಪುರಾಣ ಅಂದ್ರೆ ಆ ಇದಾಗ ಹಾ ಇಲ್ಲೊಂದು ಗಮನಿಸ್ಬೇಕು ಚಿಕ್ಕ ಶ ದೊಡ್ಡು ಶಾ ಅಂತಾನೂ ಅಂತಾರೆ ಕೆಲವರು ಇನ್ನೇನೇನು ಕೆಲವೆಲ್ಲ ಪಟ್ಟೆ ಶ ಎಲ್ಲ ತಪ್ಪಲ್ಲ ಆದ್ರೆ ನಾವು ಸರಿಯಾದ ಬಳಕೆ ಮಾಡುವುದು ಅಂತ ಆದ್ರೆ ಆವಾಗ ಉಚ್ಚಾರಣೆ ಕ್ರಮದಲ್ಲಿ ಇದನ್ನ ತಾಲವ್ಯ ಶಕಾರ ಅಂತ ಹೇಳ್ತಾರೆ ಅದು ಯಾಕೆ ಅಂತ ನಾನು ನಿಮ್ಗೆ ಮುಂದೆ ಪಾಠದಲ್ಲಿ ಹೇಳ್ತೇನೆ ಇದನ್ನ ತಾಲವ್ಯ ಅಂತ ಕರೀತಾರೆ ಅಂದ್ರೆ ಇದೆಲ್ಲ ಒಂಥರ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡುವ ಶಬ್ದ ಶಬ್ದಗಳು ಇದನ್ನ ಮೂರ್ಧನ್ಯ ಅಂತಾರೆ ಅದೇನು ಅಂತ ಮತ್ತೆ ನಿಮ್ಗೆ ಹೇಳ್ತೇನೆ ನಾನು ಇದು ಮೂರ್ಧನ್ಯ ಯರ ಲವ ಶ್ ಸಕ್ ತೊಂದ್ರೆ ಇಲ್ಲ ಸ ಅಂತಾನೆ ಹೇಳ್ಬಹುದು ವ್ಯತ್ಯಾಸ ಕನ್ಫ್ಯೂಸ್ ಏನಾಗಲ್ಲ ಅಲ್ಲ ಕೆಲವರಿಗಾಗ್ಬಹುದು ಸ ಶ ಎಲ್ಲ ಒಂದೇ ತರ ಹೇಳೋರಿಗೆ ಸಮಸ್ಯೆ ಆಗ್ಬಹುದು ಆದ್ರೆ ಅದಕ್ಕೆ ಉಚ್ಚಾರಣೆ ಚೆನ್ನಾಗಿ ಅಭ್ಯಾಸ ಆಗ್ಬೇಕು ಅನ್ನೋದಕ್ಕೋಸ್ಕರ ಈ ವ್ಯತ್ಯಾಸ ಗೊತ್ತಿರಬೇಕು ಅಂತ ಹೇಳುದು ಶ ಶ ಹ ತರ ಬರೆದು ಆಮೇಲೆ ಕೆಳಗೆ ಇನ್ನೊಂದ್ ತರ ಕೊಟ್ರೆ ಇದು ಹ ಯರ ಲವ ಶ ಇನ್ನೊಂದು ಳ ಇದನ್ನ ಳ ಅಂತಾರೆ ನಾವು ಲಕಾರವನ್ನ ಹೀಗೆ ಬರೆಯುವುದನ್ನ ಸೇರಿಸಿದ್ರೆ ಲ ಆಗುತ್ತೆ ಆದ್ರೆ ಹಾಗೆ ಬರೀಬೇಕಾಗಿಲ್ಲ ಎಂಟನ್ನು ತಿರುಗಿಸಿ ಬರೆದ ಹಾಗೆ ಲ ಇನ್ನು ಕೊನೆಯದ್ದೊಂದಿದೆ ಕ್ಷ ಇದು ಹೇಗೆ ಅಂತಂದ್ರೆ ಇದು ಇದಕ್ಕೆ ಆಗಿ ಕೊಟ್ಟಿರುವಂತ ಒಂದು ವಿಶಿಷ್ಟವಾದ ಈ ಗೆರೆ ಇದೆಯಲ್ಲ ಇದು ಶಿರುವಂತ ಪ್ರಧಾನವಾದ ಅಂಶ ಆ ಶಾದಲ್ಲಿ ಏನಿದೆ ಈ ಅಕ್ಷರ ಇದನ್ನೇ ನಾವು ಇಲ್ಲಿ ಈಗ ತಗೊಂಡಿದ್ದು ಅಲ್ಲಿ ಬಂದ ಒಂದು ಅಕ್ಷರ ಈ ಸಂಸ್ ಕನ್ನಡದಲ್ಲೂ ನಾವು ಶಾ ಬರೆಯುವುದು ಹೀಗೆ ಈ ಅಕ್ಷರವೇ ಪ್ರಧಾನ ಇದು ಹೋಯ್ತು ಅಂದ್ರೆ ಇದ್ರ ಮೇಲೊಂದು ಗೆರೆ ಹಾಕಿ ಅಥವಾ ಇಷ್ಟೇ ತಗೊಳ್ಳಿ ಈಗ ಅಪ್ಪ ಆಗ್ಬಿಡುತ್ತೆ ಇದು ಸೇರಿದಾಗ ಶಾ ಆಗುತ್ತೆ ಅದೇ ಇನ್ನೊಂದ್ ತರ ಕೆಲವ್ರು ಬರೆಯುವುದುಂಟು ಈಗ್ ಬರ್ದು ಹೀಗ್ ಬರೀತಾರೆ ಅದು ಆಗುತ್ತೆ ತಪ್ಪಲ್ಲ ಆದರೆ ಮುಖ್ಯ ಗೆರೆ ಈ ಇದಿ ಈ ಗೆರೆ ಇದೆಯಲ್ವಾ ಇದನ್ನ ಗಮನದಲ್ಲಿಟ್ಕೊಂಡು ಕ್ಷ ಇಲ್ಲೂ ಹಾಗೆ ಇದನ್ನ ಸೇರಿಸುವ ಹಾಗಿಲ್ಲ ಪಕ್ಕದಲ್ಲೇ ಬರ್ಬೇಕು ಕ್ಷ ಇಷ್ಟ ಅಕ್ಷರಗಳು ಅಕ್ಷರ ನೋಡಿ ಅಕಾರದಿಂದ ಕ್ಷಕಾರದ ತನಕ ನಮಗೆ ಭಾಷೆಯ ಸೌಖ್ಯವನ್ನ ಕೊಡ ಅಂದ್ರೆ ಸಂತೋಷ ಕೊಡುವಂತದ್ದು ಅಂತ ಅಕ್ಷರ ಅಂತಂದ್ರೆ ಅಕಾರದಿಂದ ಕ್ಷಕಾರದ ತನಕದ ವರ್ಣಮಾಲೆಯ ಪ್ರಪಂಚ ನಾವು ಅದನ್ನ ಅಳ್ಳಾಕೆ ನಿಲ್ಲಿಸ್ತೇವೆ ಅಂತ ಕೆಲವರು ಹೇಳುದುಂಟು ಅಳ್ಳಾಕೆ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅದು ಅಳರ ಆಗ್ತಿತ್ತು ಅಳರ ಅಂತ ಯಾರು ಹೇಳಲ್ಲ ಇಲ್ಲ ಕೆಲವರು ಜ್ಞಾಕೆ ತಂದು ನಿಲ್ಲಿಸ್ತಾರೆ ಅವಾಗ ಅದು ಅಕ್ಷರ ಮಾಲೆ ಆಗುದಿಲ್ಲ ಅಜ್ಞರ ಮಾಲೆ ಆಗತ್ತೆ ಅಜ್ಞರ ಮಾಲೆ ಅಂತ ನಾವು ಯಾವತ್ತೂ ಕೂಡ ಕರೆಯುವುದಿಲ್ಲ ಅದು ಅಕ್ಷರಮಾಲೆ ಆದ್ರಿಂದಾಗಿ ಅಕ್ಷರ ಅಂತ ಅಕಾರದಿಂದ ಕ್ಷಕಾರದ ತನಕ ಉಚ್ಚಾರಣೆಗೆ ಅನುಕೂಲಕರವಾದಂತಹ ವರ್ಣಮಾಲೆ ಇದನ್ನ ಅಕ್ಷರ ಅಂತ ಕರೀತಾರೆ ಇದರ ಮೇಲೆ ಈ ಪ್ರತಿ ಅಕ್ಷರವನ್ನು ಹೇಳುವುದರಲ್ಲೂ ತುಂಬಾ ಸ್ವಾರಸ್ಯ ಇದೆ ಆ ಅಕ್ಷರವನ್ನು ಯಾಕಲ್ಲೇ ಹೇಳ್ತಾರೆ ಆ ಪ್ರನೌನ್ಸಿಯೇಷನ್ ಯಾಕೆ ಸ್ವರಗಳು ಅಂತ ಒಟ್ಟು ಮಾಡಿದ್ರು ಆಮೇಲೆ ಎರಡನೇದು ವ್ಯಂಜನಗಳು ಅಂತ ಒಟ್ಟು ಮಾಡಿದ್ರು ಈಗ ಕ ಚ ಟ ತ ಪ ಇದಿಷ್ಟು ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ ಇದಿಷ್ಟು ವರ್ಗೀಯ ವ್ಯಂಜನಗಳಂದ್ರೆ ಅಂದ್ರೆ ಯಾಕೆ ಆ ಹೆಸರು ಬಂತು ವ್ಯಂಜನ ಅಂದ್ರೆ ಏನು ನಾನು ಹೇಳಿದೆ ಆಮೇಲೆ ಮುಂದೆ ಮುಂದಿನ ಅಕ್ಷರಗಳನ್ನ ಅವರು ಗುಂಪಲ್ ಸೇರಿಸುದಿಲ್ಲ ಎಲ್ಲ ಮಿಶ್ರ ತಳಿ ಒಟ್ಟಿಗಿದೆ ಯರ ಲ ಷ ಅಂತ ಎಲ್ಲ ಅವರ್ಗೀಯ ವ್ಯಂಜನಗಳು ಅಂತ ಯಾಕೆ ಅದನ್ನು ವರ್ಗೀಯ ವ್ಯಂಜನ ಅಂತ ಕರೀತಾರೆ ಯಾಕಿದ ವರ್ಗೀಯ ವ್ಯಂಜನ ಅಂತ ಕರೀತಾರೆ ಯಾಕೆ ಈ ಸ್ವರಗಳು ಹೀಗೆ ಕೆಲಸ ಮಾಡ್ತವೆ ಸ್ವರದಲ್ಲಿಯೂ ಎಲ್ಲ ಒಂದೇ ಕಡೆಯಲ್ಲಿ ಬರುದಿಲ್ಲ ಯಾಕೆ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಆ ಅಕ್ಷರ ಮತ್ತು ಸ್ವರಗಳು ಸೇರಿದ್ಮೇಲೆ ಸ್ವರಾಕ್ಷರಗಳು ಯಾವುದು ವ್ಯಂಜನ ಮತ್ತು ಸ್ವರ ಎರಡೂ ಕೂಡ ಜೊತೆ ಆದಾಗ ಅದರ ಅಕ್ ಸ್ವರ ಮತ್ತು ವ್ಯಂಜನ ಒಟ್ಟಾದ್ರೆ ಹೇಗೆ ವ್ಯಂಜನ ಮತ್ತು ವ್ಯಂಜನ ಒಟ್ಟಾದ್ರೆ ಹೇಗೆ ವ್ಯಂಜನ ವ್ಯಂಜನ ಸ್ವರ ಒಟ್ಟಾದ್ರೆ ಹೇಗೆ ಅನ್ನುವ ಒತ್ತಕ್ಷರದ ಜೊತೆಗೆ ಸಂಯುಕ್ ಸಂಯುಕ್ತವಾಗುವ ಸಂಗತಿಗಳನ್ನೆಲ್ಲ ಬರಹದಲ್ಲಿ ಹೇಗಾಗುತ್ತೆ ಅಂತ ಒಂದು ತಿಳ್ಕೊಳ್ಬೇಕಾದ್ದು ಇನ್ನೊಂದು ಈ ಇಡೀ ಅಂಶವನ್ನ ಇಷ್ಟು ವಿಭಾಗ ಮಾಡಿ ಹೇಳುವಾಗ ಪ್ರತಿ ಅಕ್ಷರದಿಂದ ದೇಹದಲ್ಲಿ ಉಂಟಾಗುವ ವೈಬ್ರೇಷನ್ಗಳು ಯಾಕೆ ಅದನ್ನ ಅದೇ ತರ ಹೇಳಬೇಕು ಈಗ ಬ್ರಹ್ಮ ಬರೆಯುವ ಹಾಗೆ ಹೇಳಿದ್ರೆ ಆ ಹಕಾರವನ್ನ ಎದೆಗೆ ಒತ್ತಿ ಹೇಳುದ್ರಿಂದ ಒಂದು ಇಡೀ ದೇಹದಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ಒತ್ತಿ ತೆಗೆದಾಗ ಅಕ್ಷರವನ್ನ ಬ್ರಹ್ಮ ಜಿಹ್ವಾ ಮಧ್ಯಾಹ್ನ ವಹ್ನಿ ಅದರಿಂದ ಈ ಅಕ್ಷರಗಳ ಉಚ್ಚಾರಣೆಯಲ್ಲಿ ಏನು ಲಾಭ ಇದೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಗೆ ಕೆಲಸ ಏನು ಅಂದ್ರೆ ಈಗ ಇಷ್ಟು ಕೂಡ ಒಂದು ನಿಮಿಷ ಇರ್ಲಿ ಆ ತೆಗಿರಿ ವೈಟ್ ಬೋರ್ಡ್ ತೆಗಿರಿ ತೊಂದರೆ ಇಲ್ಲ ಇಷ್ಟು ಹೊತ್ತು ನಾವು ನೋಡಿದ ಆ ಅಂಶಗಳಲ್ಲಿ ಇದು ವ್ಯಂಜನಾಕ್ಷರ ನೀವು ಅದನ್ನ ಉಚ್ಚಾರಣೆ ಮಾಡುವಾಗ ನನ್ನ ಸ್ವರವನ್ನ ಸರಿಯಾಗಿ ಗಮನಿಸಿದ್ರೆ ಮಾತ್ರ ಇದು ಉಚ್ಚಾರಣೆ ನಿಜವಾಗಿ ವ್ಯಂಜನದ್ದು ಆದ್ರೆ ಇದು ಕೇಳಿಸಲ್ಲ ಅದರಿಂದಾಗಿ ಇದು ವ್ಯಂಜನ ಇನ್ನೊಂದರ ಜೊತೆಗೆ ವ್ಯಂಜಿತವಾದಾಗ ವ್ಯಂಗ್ಯ ಅಂದ್ರೆ ಕಾಣುವುದು ಅಥವಾ ಅಭಿವ್ಯಕ್ತಿ ಆಗುವುದು ಯಾವಾಗ ಇನ್ನೊಂದರ ಜೊತೆಗೆ ಅಭಿವ್ಯಕ್ತಿ ಆಗುತ್ತೋ ಆವಾಗ ಮಾತ್ರ ಅದು ನಮಗೆ ಗೊತ್ತಾಗುತ್ತೆ ಅಂತ ವ್ಯಂಜನಕ್ಕೆ ಬೇಕಾದ ಆ ಸಾಮಗ್ರಿಯನ್ನ ತಿಳ್ಕೊಳ್ಳಿಕ್ಕೆ ಅಥವಾ ಅದರ ಉಚ್ಚಾರಣೆಯ ಸಾಮರ್ಥ್ಯವನ್ನ ಸ್ವರಗಳು ಹುಟ್ಟಾಕ್ತವೆ ವ್ಯಂಜನಕ್ಕೆ ವ್ಯಂಜನವೂ ಸೇರುವುದಿದೆ ವ್ಯಂಜನಕ್ಕೆ ವ್ಯಂಜನ ಸೇರಿದಾಗ್ಲೂ ಉಚ್ಚಾರಣೆ ಮಾಡೋದು ಕಷ್ಟ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುದು ಸತ್ ಕಷ್ಟ ಇನ್ನೊಂದರ ಸಹಕಾರವನ್ನ ಪಡೆದ್ರೆ ಮಾತ್ರ ಅದಕ್ಕೆ ಆ ಶಕ್ತಿ ಬರುತ್ತೆ ಅದರಿಂದಾಗಿ ಆಯಾ ಸ್ವರದ ಸ್ಥಾನ ವ್ಯಂಜನದ ಸ್ಥಾನ ಅದು ಎಲ್ಲಿ ಬರುತ್ತೆ ನಾಲಿಗೆಯಲ್ಲಿ ಎಲ್ಲಿ ನೋಡಿ ಸರಿಯಾಗಿ ಗಮನಿಸಿ ಇಷ್ಟು ವ್ಯತ್ಯಾಸ ಇದೆ ಏನು ಯಾಕೆ ಹೀಗೆ ಹೇಳ್ತಾರೆ ಅದಕ್ಕೇನು ಸ್ಥಾನಕ್ಕೆ ಹೆಸರು ಅನ್ನೋದನ್ನ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ ಅದಕ್ಕೆ ವರ್ಕ್ ಏನು ಅಂದ್ರೆ ಇಲ್ಲಿ ತನಕ ಇಷ್ಟು ಸ್ವರ ವ್ಯಂಜನಗಳನ್ನ ಕನಿಷ್ಠ ಪಕ್ಷ ಬರಿ ಎಲ್ರಿಗೂ ಬರೀಲಿಕ್ಕೆ ಬರುತ್ತೆ ಆದ್ರೂ ಬರೀಲಿಕ್ಕೆ ಬರದೇ ಇರುವವರು ಅಂತ ಇದ್ರೆ ಮತ್ತೆ ಅದು ಹೇಗ್ ಬರಿಬೇಕು ಅಂತ ಒಂದು ಕ್ರಮದಲ್ಲಿ ನಾನು ಹೇಳಿದ್ದೇನೆ ಬರೆಯುವಾಗ ಅದನ್ನೊಂಚೂರು ಗಮನಿಸಿ ಒಂದ್ಸರ್ತಿ ಬರೆದು ಅಭ್ಯಾಸ ಮಾಡಿ ನನ್ನ ಉದ್ದೇಶ ಬರಿಲಿಕ್ಕೆ ಅಭ್ಯಾಸ ಆಗ್ಲಿ ಅಂತ ನಿಮ್ಗೆ ಕಲಿಸೋ ಉದ್ದೇಶ ಅಲ್ಲ ಅಕಾರಗಳನ್ನ ಅಕ್ಷರವನ್ನ ಕಲಿಸುವ ಆ ನನಗೆ ಅಗತ್ಯವೇ ಇಲ್ಲ ನಿಮಗೆ ಬರೆಯುವ ಅಭ್ಯಾಸ ತಪ್ಪಿ ಹೋಗಿದೆ ಗೊತ್ತು ಖಂಡಿತ ಆ ಬರೆಯುವ ಅಭ್ಯಾಸ ಅಂದ್ರೆ ಟೈಪ್ ಮಾಡಿದ ಅಭ್ಯಾಸ ಬೇಡ ಪೆನ್ ಹಿಡಿದು ಪೆನ್ಸಿಲ್ ಹಿಡಿದು ಬರೆಯುವ ಅಭ್ಯಾಸ ಆಗ್ಲಿ ಬರೆಯುವುದ್ರಿಂದ ನಮ್ಮ ಬುದ್ಧಿಯಲ್ಲಿ ಒಂದು ಇಂಪ್ರೆಷನ್ ಮೂಡುತ್ತೆ ಅದು ಮೂಡಿದ್ರೆ ನಿಮ್ಗೆ ಮುಂದಿನ ಕಲಿಕೆಗಾಗುವಾಗ ಬೇಕಾಗುವ ಒಂದು ಗಟ್ಟಿಯಾದ ಭಾವ ಹುಟ್ಟತ್ತೆ ಕಲಿಬೇಕು ಅನ್ನುವ ಭಾವ ಎರಡನೇದು ಕಲಿಯುವಾಗ ಇದು ನನಗಾಗತ್ತೆ ಅನ್ನುವ ಭಾವ ಆದ್ಮೇಲೆ ಅದು ನೆನ್ಪು ಉಳಿಯತ್ತೆ ಅನ್ನೋ ಭಾವ ಇದು ಮೂರು ಬೇಕು ಈ ಮೂರಕ್ಕೋಸ್ಕರ ಇಡೀ ಸ್ವರ ಮತ್ತು ವ್ಯಂಜನಗಳನ್ನ ಅಷ್ಟನ್ನು ಒಂದು ಪೇಜಲ್ಲಿ ಚೆನ್ನಾಗಿ ನಿಧಾನಕ್ಕೆ ಅರ್ಜೆಂಟ್ ಮಾಡದೆ ಸುಂದರವಾದ ಅಕ್ಷರಗಳು ಅನ್ನುವ ರೀತಿಯಲ್ಲಿ ಬರೀರಿ ಯಾರೋ ಒಬ್ಬ ಬರೆದಿದ್ದಂತೆ ಮಕ್ಕಳು ಎಲ್ಲ ಪೇಪರ್ ಕರೆಕ್ಷನ್ ಮಾಡಿ ಆದ್ಮೇಲೆ ಕೆಳಗಡೆ ಏನೋ ಒಂದು ಈಸ್ಟ್ ಉದ್ದಕ್ಕೆ ಬರ್ದಿದ್ರು ಏನು ಅಂತ ಹೋಗಿ ಆ ಅಧ್ಯಾಪಕರನ್ನು ಕೇಳಿದ್ರಂತೆ ಯಾರು ನನ್ನಂತ ಅಧ್ಯಾಪಕರದ್ರ ಹೋಗಿ ಕೇಳಿದ್ರಂತೆ ಅದಕ್ಕೆ ಆ ಅಧ್ಯಾಪಕರು ಜೋರ್ ಮಾಡಿದ್ರಂತೆ ಅಕ್ಷರಗಳು ಸುಂದರವಾಗಿರಬೇಕು ಅಂತ ಬರ್ದಿದ್ದೇನೆ ಅಂತ ಅದು ಏನು ಅಂತನೇ ಗೊತ್ತಾಗ್ಲಿಲ್ಲ ಅವ್ರದ್ದೇ ಸುಂದರ ಇಲ್ಲದೆ ಬರ್ದಿದ್ದೇನು ಅಂತ ಕಮ್ಯುನಿಕೇಟೇ ಆಗ್ಲಿಲ್ಲ ಅಂತ ಆ ಸ್ಥಿತಿ ಆಗ್ಬಾರ್ದು ನಮ್ಮ ಅಕ್ಷರ ಆದ್ರಿಂದಾಗಿ ಬರವಣಿಗೆ ನಮ್ಮ ಮನಸ್ಸಿನ ಪ್ರತಿಫಲನವನ್ನು ಮಾಡುತ್ತೆ ನಾವು ಚಂದ ಬರೆದ್ರೆ ನಮ್ಮ ಮನಸ್ಸು ಚಂದ ಆಗುತ್ತೆ ಚಂದ ಬರೆದ್ರೆ ನಮ್ಮ ಭಾವವು ಚಂದ ಆಗುತ್ತೆ ಆ ದೃಷ್ಟಿಯಲ್ಲಿ ಬರವಣಿಗೆ ಶುರು ಮಾಡೋಣ ಈ ಜಾಸ್ತಿ ಎಷ್ಟು ಸಲ ಜಾಸ್ತಿ ಬರೆದ್ರು ನಂಗೆ ಸಂತೋಷ ಆದರೆ ನಿಮ್ಮ ಬೇರೆ ಒತ್ತಡವನ್ನ ನಾನು ಇದರ ಮೇಲೆ ನನ್ನ ಪಾಠವನ್ನು ನಿಮಗೆ ಒತ್ತಡವಾಗಿ ನಾನು ಕೊಡಬಾರದು ಅನ್ನೋದು ಉದ್ದೇಶ ಆದರೆ ನೀವೇ ಒತ್ತಡವನ್ನ ಕೆಲವು ವಿಷಯಕ್ಕೋಸ್ಕರ ಕಲಿಯುವ ದೃಷ್ಟಿಯಿಂದ ತಂದುಕೊಂಡ್ರೆ ಅದು ನಿಮ್ಮ ಬೆಳವಣಿಗೆಗೆ ಕಾರಣ ಆಗುತ್ತೆ ನಾನು ಒತ್ತಡ ಹೇರುವುದಿಲ್ಲ ನೀವು ಒತ್ತಡವನ್ನ ತಂದ್ಕೊಂಡ್ರೆ ಒಳ್ಳೇದು ಅದು ನಾವು ಇಷ್ಟಪಟ್ರೆ ಅದು ಒತ್ತಡ ಅಂತ ಅನ್ಸಲ್ಲ ನಾನು ಒತ್ತಡ ಅಂತ ಹೇಳ್ತಾ ಇರೋದು ಒಂದ್ ಸ್ವಲ್ಪ ಶ್ರಮ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ನಾವಾಗಿ ಶ್ರಮ ಹಾಕಿ ಇಷ್ಟಪಟ್ಟು ಮಾಡಿದ್ರೆ ಅದು ಬೇಗ ಬರುತ್ತೆ ನಾನ್ ಹೇಳಿದ್ದಕ್ಕೆ ನೀವು ಮಾಡ್ತೀರಿ ಅಂತಾದಾಗ ಆ ಆ ಭಾವು ಇರಲ್ಲ ಅಯ್ಯೋ ಇವರಿಗೊಂದು ತೋರಿಸಿ ಬಿಟ್ರೆ ಆಗೋಯ್ತು ಇವ್ರಿಗೊಂದು ಹೇಳಿ ಬಿಟ್ರೆ ಆಗೋಯ್ತು ಅಂತ ಆಗುತ್ತೆ ಅದು ಬೇಡ ಅನ್ನೋ ದೃಷ್ಟಿಯಿಂದ ಅಷ್ಟೇ ಮುಂದಿನ ಶನಿವಾರದ ಹೊತ್ತಿಗೆ ಮತ್ತೆ ಆರು ಕಾಲಕ್ಕೆ ಸರಿಯಾಗಿ ಸಿಗೋಣ ನಮಸ್ಕಾರ सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा क पगभे धर्मस्य विजयो भूयात् अधर्मस्य पराभवः सद्भावना प्राणाभृतां भूयात् विश्वस्य मंगलम् नमस्कार 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 आचार्य